दशाभुक्ति ಯಾವ ರೀತಿ ನಡೀತಾ ಇದೆ ರೈಟ್ ದಶಾಭುಕ್ತಿ ಬಹಳ ಇಂಪಾರ್ಟೆಂಟ್ ಆಗಿ ಕೆಲಸ ಮಾಡುತ್ತೆ ದಶಾಭುಕ್ತಿ ಕೂಡ ಏಜ್ ಸೀರೀಸ್ ಕೂಡ ಎಲ್ಲವೂ ಕೂಡ ದಶಾಭುಕ್ತಿ ಅಂತರಗಳು ಬಹಳಷ್ಟು ಇಂಡಿಕೇಶನ್ ಮಾಡ್ತವೆ ನೀವು ಈ ಸಮಯದಲ್ಲಿ ಏನಪ್ಪ ಮಾಡ್ತೀರಾ ಅಂತ ರೈಟ್ ತಾನೆ ಓಕೆ ಅದರಲ್ಲಿ ಕೂಡ ಶನಿ ದಶೆ ಬಂತು ಶನಿ ಭುಕ್ತಿ ಬಂತು ರಾಹು ದಶೆ ರಾಹು ಭುಕ್ತಿ ಅಲ್ವಾ ಕೇತು ದಶೆ ಕೇತು ಭುಕ್ತಿ ಸ್ವಲ್ಪ ಮಟ್ಟಿಗೆ ಆಬ್ಸ್ಟಕಲ್ಸ್ ಅನ್ನು ಕೂಡ ಉಂಟು ಮಾಡ್ತಾರೆ ಅದರ ಜೊತೆಗೆ ಯಾವ ಪ್ಲಾನೆಟ್ಸ್ ತುಂಬಾನೇ ಆಬ್ಸ್ಟಕಲ್ಸ್ ಉಂಟು ಮಾಡ್ತಾರೆ ಅದನ್ನ ಹೇಳುವ ಹಾಗಿಲ್ಲ ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮ ಜಾತಕದಲ್ಲಿ शुक्रदशे नड़ीता इटकोण तुम जन के शुक्रदशे अल्लप नड़ीता ತುಂಬ ಪ್ರಾಸ್ಪರಿಟಿ ಬರುತ್ತೆ ಲಕ್ಸುರಿ ಬರುತ್ತೆ ಹಣಕಾಸು ಬರುತ್ತೆ ಒಳ್ಳೆ ಹೆಂಡತಿ ಬರ್ತಾಳೆ ಇದೆಲ್ಲ ಇರ್ತದೆ ರೈಟ್ ತಾನೆ ತಪ್ಪಂತೂ ಖಂಡಿತ ಅಲ್ಲ ಬಟ್ ಅಲ್ಲಿ ನೋಡಿಕೊಳ್ಳಬೇಕು ಶುಕ್ರ ಇರುವಂತ ನಕ್ಷತ್ರ ಯಾವುದು ಆ ನಕ್ಷತ್ರಾಧಿಪತಿ ಎಲ್ಲಿದ್ದಾನೆ ಯಾವುದನ್ನ ನೋಡ್ತಾ ಇದ್ದಾನೆ ಅದರ ಮುಖಾಂತರ ನಿಮ್ಮ ರಿಸಲ್ಟ್ ಪ್ರೊಡ್ಯೂಸ್ ಆಗುತ್ತೆ ಅರ್ಥ ಆಗುತ್ತೆ ನಿಮಗೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಎಲ್ಲೋ ಒಂದು ಕಡೆ ನಿಮ್ಮ ಶುಕ್ರ ಬಂದು अनुराध नक्षत्र वृश्चिक राशियल्ली स्थित अंत इट्टुकोळ्ळोण ओके अनुराध नक्षत्र वृश्चिक राशियल्ली इद्दाने अंत इट्टुकोळ्ळोण अनुराध नक्षत्र रिलेटेड टू शनि ओके ಈಗ ಆ ಶನಿ ಬಂದು ನಿಮ್ಮ ಜಾತಕದಲ್ಲಿ 6ನೇ ಮನೆಯಲ್ಲಿ ಕನೆಕ್ಟ್ ಆಗಿದ್ದಾನೆ 8ನೇ ಮನೆಗೆ ಕನೆಕ್ಟ್ ಆಗಿದ್ದಾನೆ ಅಥವಾ 12ನೇ ಮನೆಗೆ ಕನೆಕ್ಟ್ ಆಗಿದ್ದಾನೆ ಅಂತ ಇಟ್ಟುಕೊಳ್ಳೋಣ ಓಕೆ ಈಗ ಏನಾಯ್ತು ನಿಮ್ಮ ಶುಕ್ರದಶೆ ಟೋಟಲ್ ಸ್ಪಾಯಿಲ್ ಆಯ್ತು ಓಕೆ ಎಲ್ಲ ರೀತಿಗಳ ಸಮಸ್ಯೆಯನ್ನು ನೀವು ಉಂಟು ಮಾಡುತ್ತೆ ಅದನ್ನ ಅನುಭವಿಸಬೇಕಾಗುತ್ತೆ ಸೋ ಇದು ಅದರ ಒಂದು ಕ್ರಮ ಅಂತ ಹೇಳ್ತೇನೆ ನೋಡಿಕೊಳ್ಳುವಂತದ್ದು ಅದೇ ರೀತಿ ಪ್ರತಿಯೊಂದರಲ್ಲಿ ಕೂಡ ಹೀಗೇನೇ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಶನಿ ದಶೆ ನಡೀತಾ ಉಂಟು ಅಂತ ಇಟ್ಟುಕೊಳ್ಳೋಣ ಆಕ್ಚುಲಿ ಏನಾಗುತ್ತೆ ಶನಿ ದಶ ಬಂತಪ್ಪ ಹೆದರಿಕೆ ಆಗುತ್ತೆ ಇನ್ನೇನಾಗುತ್ತೋ ಅಲ್ವಾ ನನಗೆ 7.5 ನಡೀತಾ ಉಂಟು ಅದು ಉಂಟು ಇದು ಉಂಟು ಎಲ್ಲ ಈಗ ಇಂಥ ಒಂದು ಪೊಸಿಷನ್ ಓಕೆ ಬಟ್ ಶನಿ ದಶ ನಡೆಯುವಾಗ ನೋಡ್ಕೊಳ್ಬೇಕು ಶನಿ ನಿಮ್ಮ ಜಾತಕದಲ್ಲಿ ಎಲ್ಲಿದ್ದಾನೆ ಶನಿ ಇರುವ ನಕ್ಷತ್ರ ಯಾವುದು ನಕ್ಷತ್ರಾಧಿಪತಿ ಎಲ್ಲಿದ್ದಾನೆ ಯಾವುದನ್ನು ನೋಡ್ತಾ ಇದ್ದಾನೆ ಇದು ಬೇಕು ನಮಗೆ ರೈಟ್ ತಾನೆ ಅದರ ಜೊತೆಗೆ ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಶನಿ ಎಲ್ಲೋ ಒಂದು ಕಡೆ ನಿಮ್ಮ ಜಾತಕದಲ್ಲಿ ಪೂರ್ವಾಷಾಢ ನಕ್ಷತ್ರ ಧನುರಾಶಿಯಲ್ಲಿ ಸ್ಥಿತ ಅಂತ ಇಟ್ಟುಕೊಳ್ಳೋಣ ಓಕೆ ಅಥವಾ ಆತ ವಿಶೇಷ ರೀತಿಯಲ್ಲಿ ಹೇಳಬೇಕಾದ್ರೆ ನಿಮ್ಮ ಜಾತಕದಲ್ಲಿ ಮಕರ ರಾಶಿಯಲ್ಲಿ ಶನಿ ಬಂದ್ಬಿಟ್ಟ ಸ್ವಂತ ಮನೆಯಲ್ಲಿದ್ದಾನೆ ಶ್ರವಣ ನಕ್ಷತ್ರದಲ್ಲಿ ಬಂದ್ಬಿಟ್ಟ ಅಂತ ಇಟ್ಕೊಳ್ಳೋಣ ಅಲ್ವಾ ಶ್ರವಣ ನಕ್ಷತ್ರ ಮಕರ ರಾಶಿಯಲ್ಲಿ ಶನಿ ಮಹಾರಾಜ ಬಂದ್ಬಿಟ್ಟ ಆತನ ದಶಾಭುಕ್ತಿ ಸ್ಟಾರ್ಟ್ ಆಯಿತು ಈಗ ನಕ್ಷತ್ರಾಧಿಪತಿ ಯಾರು ಚಂದ್ರ ಓಕೆ ಆ ಚಂದ್ರನ ಕನೆಕ್ಷನ್ ಏನಾದರೂ ಕೇಂದ್ರದಲ್ಲಿ ಬಂದುಬಿಡ್ತು ಅಥವಾ ತ್ರಿಕೋನದಲ್ಲಿ ಬಂದುಬಿಡ್ತು ಅಂದಾಗ ನಿಮಗೆ ಶನಿ ದಶೆ ಸಮೇತ ಬಹಳಷ್ಟು ಪ್ರಾಸ್ಪರಿಟಿಯನ್ನು ಕೊಡುವ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಇದು 100% ನೆನಪಿಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ರೈಟ್ ತಾನೆ ಅದೇ ರೀತಿ ಶನಿಯಲ್ಲಿ ಒಂದು ಕಡೆ ಪೂರ್ವಾಷಾಢ ನಕ್ಷತ್ರದಲ್ಲಿ ಬಂದುಬಿಟ್ಟ ಧನುರಾಶಿಯಲ್ಲಿ ಪೂರ್ವಾಷಾಢ ನಕ್ಷತ್ರಾಧಿಪತಿ ಬಂದು ಶುಕ್ರ ಆ ಶುಕ್ರ ಬಂದು ಪಂಚಮಕ್ಕೆ ಕನೆಕ್ಷನ್ ತಂದುಬಿಟ್ಟ ಪಂಚಮ ಸ್ಥಾನ ಅಥವಾ ತ್ರಿಕೋನ ಅಥವಾ ಕೇಂದ್ರದಲ್ಲಿ ಬಂದುಬಿಟ್ಟ ಡೆಫಿನೆಟ್ ಆಗಿ ಶನಿ ದಶೆ ಅತ್ಯುತ್ತಮ ರೀತಿಯ ಫಲವನ್ನು ನಿಮಗೆ ಕೊಡುವ ಸಾಧ್ಯತೆಗಳು ತೀರಾ ಜಾಸ್ತಿ ರೈಟ್ ತಾನೆ ಓಕೆ ಸೊ ಅದಕ್ಕೋಸ್ಕರ ಯಾವುದೇ ಪ್ಲಾನೆಟ್ಸ್ನ ನಕ್ಷತ್ರವನ್ನು ನೋಡದೆ ಫಲಾಫಲಗಳನ್ನು ಹೇಳೋದು ಖಂಡಿತ ತಪ್ಪಾಗುತ್ತೆ ಯಾಕಂದರೆ ಸರಿಯಾದ ಸೂತ್ರದಲ್ಲಿ ಬರುವುದಿಲ್ಲ ಅಂತ ಹೇಳ್ತೇನೆ ಆಗ ನಮಗೆ ಏನಾಗುತ್ತೆ ಕನ್ಫ್ಯೂಸ್ ಆಗಿಬಿಡ್ತೇವೆ ಶುಕ್ರದೇಶ ಬಂದುಬಿಡ್ತು ಗುರುದೇಶ ಬಂದುಬಿಡ್ತು ಅಲ್ವಾ ಈಗ ಏನಾಗುತ್ತೆ ನಿಮ್ಮ ಕೈಯಲ್ಲಿ ಮಾಡಿದ ಜಾತಕದಲ್ಲಿ ಏನಿದೆ ಅದರಲ್ಲಿ ನಕ್ಷತ್ರಗಳನ್ನು ಬರೆದಿರುವುದಿಲ್ಲ ರೈಟ್ ತಾನೆ ಬೇರೆ ಗ್ರಹಗಳನ್ನು ಬರೆದಿರ್ತಾರೆ ಈಗಿನ ಲೇಟೆಸ್ಟ್ ಏನಿರ್ತದೆ ಆ ಕಂಪ್ಯೂಟರ್ ಜಾತಕ ಮಾಡಿಕೊಂಡಾಗ ಅದರಲ್ಲಿ ವಿದ್ಯುತ್ ನಕ್ಷತ್ರ ಎಲ್ಲ ಬಂದಿರ್ತದೆ ನಿಮಗೆ ರೈಟ್ ತಾನೆ ಸೊ ಅದಕ್ಕೋಸ್ಕರ ನೀವು ಜಾತಕವನ್ನು ಹಳೆ ವರ್ಜನ್ನಿಂದ ಹೊಸ ವರ್ಜನ್ಗೆ ಕನ್ವರ್ಟ್ ಮಾಡ್ಕೊಳ್ಳೋದು ಅತ್ಯುತ್ತಮ ಅಂತ ಹೇಳ್ತಾನೆ ಆಗೇನಾಗುತ್ತೆ ಯಾರಾದರೂ ಜ್ಯೋತಿಷ್ಯರ ಪ್ರೆಡಿಕ್ಷನ್ ಮಾಡಬೇಕಾದ್ರೆ ಅದು ಅತ್ಯುತ್ತಮ ರೀತಿ ಕೆಲಸ ಮಾಡುತ್ತೆ ಮತ್ತು ಪ್ರೆಡಿಕ್ಷನ್ ಕೂಡ ರಾಂಗ್ ಅಂತೂ ಹೋಗೋದಿಲ್ಲ ತುಂಬ ಚೆನ್ನಾಗಿದೆ ಓಕೆನಾ ಇವತ್ತು ತಾರೀಕು ಎಷ್ಟು 16 ರೈಟ್ ತಾನೆ ನಾಳೆ 17 ಸೊ 16ನೇ ತಾರೀಕು ವಿಶೇಷವಾಗಿ ಇವತ್ತು ರಾಹು ಮಹಾರಾಜ ವೃಷಭ ರಾಶಿಯಲ್ಲಿದ್ದಾನೆ ನಾಳೆ ಓಕೆ ನಾಳಿನ ಹೊತ್ತಾಗುವಾಗ ರಾಹು ಮಹಾರಾಜ ವೃಷಭದಿಂದ ಮೇಷರಾಶಿಗೆ ಪ್ರವೇಶ ಮಾಡ್ತಾನೆ ಇನ್ನು 18 ತಿಂಗಳ ಕಾಲ ರಾಹು ಮಹಾರಾಜ ಮೇಷರಾಶಿಯಲ್ಲಿ ಭ್ರಮಣ ಮಾಡ್ತಾನೆ ಅದರ ಜೊತೆಗೆ ಕೇತು ಮಹಾರಾಜ ತುಲಾ ರಾಶಿಗೆ ಬಂದುಬಿಡ್ತಾನೆ ರೈಟ್ ತಾನೆ ಇಬ್ಬರು ಕೂಡ ಈಗಲ್ಲಿ ಆ ಒಂದು ಆ್ಯಂಗಲ್ಗೆ ಬಂದುಬಿಟ್ರು ಈಗ ತುಲಾ ರಾಶಿ ಮತ್ತು ನಮ್ಮ ಮೇಷರಾಶಿಗೆ ಬಂದುಬಿಟ್ರು ರಾಹು ಮಹಾರಾಜ ಯಾವಾಗ ವೃಷಭ ರಾಶಿಯಲ್ಲಿದ್ದ ಅಲ್ವಾ ರಾಹು ವೃಷಭ ರಾಶಿಯಲ್ಲಿ ಬಂದೆ ನೋಡಿ ವೃಷಭ ರಾಶಿ ಈ ಮುಖಕ್ಕೆ ಸಂಬಂಧ ಈ ಪಾರ್ಟಿಗೆ ಸಂಬಂಧ ಈ ಪಾರ್ಟಲ್ಲೆಲ್ಲ ಸಮಸ್ಯೆ ಕ್ರಿಯೇಟ್ ಮಾಡಿದ್ನ ರೈಟ್ ತಾನೆ ಎಲ್ಲ ರೀತಿಯಲ್ಲಿ ಕೂಡ ನೀವು ಅನುಭವಿಸಿ ಆಯಿತು ತಾನೆ ಅನುಭವಿಸ್ಲಿಕ್ಕೆ ಸಿಕ್ತು ತಾನೆ ಹೇಗೆ ರಾಹು ಮಹಾರಾಜ ಎಂಟ್ರಿ ಆದ ಹಾಗೇ ಎಲ್ಲ ಅನುಭವಿಸ್ಲಿಕ್ಕೆ ಸಿಕ್ತು ನಮಗೆಲ್ಲ ಎಲ್ಲ ಮಾಸ್ಕ್ ಹಾಕ್ಕೊಳ್ಬೇಕಾಯಿತು ಇನ್ನೇನೋ ಬಂತು ಅಲ್ವಾ ಆಹಾರ ಇಲ್ಲ ಎಲ್ಲ ರೀತಿಯಲ್ಲಿ ಕೂಡ ಮುಖಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಬಂತು ತಾನೆ ಒಪ್ಪಿಕೊಳ್ತಿರ್ತಾನೆ ಇದನ್ನು ಬಂತು ರಾಹು ಅಷ್ಟು ಮಾಡಿಸಿದ ತಾನೆ ಯಾಕಂದರೆ ವೃಷಭ ರಾಶಿ ನಿಮ್ಮ ಮುಖ ಓಕೆನಾ ಇಲ್ಲಿ ಏನು ಪಂಚೇಂದ್ರಿಯಗಳುಂಟು ಈ ಮುಖ ಬಂದು ನಿಮ್ಮ ವೃಷಭ ರಾಶಿ ರೈಟ್ ತಾನೆ ಹಾಗಾದರೆ ಅಲ್ಲಿಂದ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಬೇಕು ಮಾಡಿದ ತಾನೆ ಈಗ ಮೇಷರಾಶಿಗೆ ಬಂದುಬಿಟ್ಟಿದ್ದಾನೆ ರೈಟ್ ತಾನೆ ಮೇಷರಾಶಿ ಓಕೆ ಕೆಲವರಿಗೆ ಫೇವರಬಲ್ ಆಗುತ್ತೆ ಕೆಲವರಿಗೆ ಅನ್ಫೇವರಬಲ್ ಆಗುತ್ತೆ ವಿಷಯ ಬೇರೆ ಬಟ್ ಮೇಷರಾಶಿಗೆ ಬಂದುಬಿಟ್ಟ ಅಂದಾಗ ಏನಾಗುತ್ತೆ ವಿಶೇಷ ರೀತಿಯಲ್ಲಿ ಒಂಥರ ಯುದ್ಧದ ವಾತಾವರಣವಂತೂ ನಿರ್ಮಾಣ ಮಾಡ್ತಾರೆ ಯಾಕಂದರೆ ಮೇಷರಾಶಿ ಯಾವತ್ತಿದ್ರೂ ಯುದ್ಧನೇ ಅದು ರೈಟ್ ತಾನೆ ವೃಷಭ ರಾಶಿನೇ ಅಷ್ಟು ಕೂಲಾಗಿರುವಂಥ ರಾಶಿ ಅದು ಅಲ್ಲಿನೇ ರಾಹು ಬಂದು ಇಷ್ಟೆಲ್ಲ ಫೈಟಿಂಗ್ ಮಾಡಿಸಿಬಿಟ್ಟ ಈಗ ರೈಟ್ ತಾನೆ ಇಷ್ಟೆಲ್ಲ ತೊಂದರೆಗಳನ್ನು ಕ್ರಿಯೇಟ್ ಮಾಡಿದ ಇನ್ನು ಆತ ಮೇಷರಾಶಿಗೆ ಪ್ರವೇಶ ಮಾಡಿದಾಗ ಮತ್ತೆ ಕೇಳೋದೇ ಬೇಡ ಯಾರೆಲ್ಲ ರಾಹು ರಿಲೇಟೆಡ್ ಕೆಲಸ ಮಾಡ್ತಾ ಇರ್ತಾರೆ ರಾಹು ಯಾರನ್ನೆಲ್ಲ ಡಿನೋಟ್ ಮಾಡ್ತಾನೆ ಅವರೆಲ್ಲರೂ ಕೂಡ ಒಂಥರ ಯುದ್ಧದ ಮೂಡಲ್ಲಿರ್ತಾರೆ ಯುದ್ಧ ಮಾಡುವಂಥ ಮೂಡಲ್ಲಿ ಜಗಳ ಮಾಡುವಂಥ ಮೂಡಲ್ಲಿ ಎಲ್ಲ ಬಲಿಗೆ ಶುರುವಾಗ್ತಾರೆ ರೈಟ್ ತಾನೆ ಅದರ ಜೊತೆಗೆ ಇನ್ನೂ ನೆನಪಿಟ್ಕೊಳ್ಬೇಕು ಈ ಒಂದು 20 वन सेंचुरी नड़ीता उंटु 21ने शतमान नड़ीता उंटु रईट ताने अदरल्लि नंबर टू बंदबिट्टिदे रईट ताने नंबर टू अदर जो ಈಗ ಏನಾಗುತ್ತೆ नंबर टू 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 ಅಲ್ವಾ ಅಂದ್ರೆ 2022 ರನ್ನಿಂಗ್ ಆಗ್ತಾ ಉಂಟು ತುಂಬಾ ಜನಕ್ಕೆ ಏನಾಗುತ್ತೆ ಎಲ್ಲೊಂದು ಕಡೆ ಈ ಒಂದು ನಂಬರ್ ಏನು ಉಂಟು ಅಲ್ವಾ ಈ ನಂಬರ್ ತುಂಬಾ ಫೇವರಬಲ್ ಅಂತ ಆಕ್ಚುಲಿ ಅಲ್ಲ ಟೋಟಲ್ ಮಾಡಿದಾಗ ಬಲೇ 6 ಬರುತ್ತೆ ಓಕೆ ಆದರೆ 22 ನಂಬರ್ ಏನು ಉಂಟು ನ್ಯೂಮರಾಲಜಿ ಅದನ್ನ ಬಹಳಷ್ಟು ನಿಮ್ನ ಮಟ್ಟದಲ್ಲಿ ಅದನ್ನ ನೋಡಲಾಗುತ್ತೆ ನಂಬರ್ 2 ಒಳ್ಳೆ ಲಕ್ಷಣ ಅಲ್ಲ ಅಂತ ಹೇಳಲಾಗುತ್ತೆ ಅದರ ಜೊತೆಗೆ ನೀವು ಚೈನೀಸ್ ನ್ಯೂಮರಾಲಜಿ ತೆಗೆದುಕೊಂಡಾಗ ಅದರಲ್ಲಿ ಕೂಡ ಲೋಶೋ ಗ್ರಿಡ್ ಅನ್ನು ತೆಗೆದುಕೊಂಡಾಗ ಅದರಲ್ಲಿ ನಂಬರ್ 2 ಬಂದು ನಿಮಗೆ ರಾಹುಗೆ ಸಂಬಂಧಪಟ್ಟಂತೆ ಅದನ್ನ ಹೇಳಲ್ಪಡುತ್ತಾರೆ ಸೌತ್ ವೆಸ್ಟ್ ನ ಆಧಿಪತ್ಯವನ್ನ ನಂಬರ್ 2 ಗೆ ಹೇಳಲ್ಪಡುತ್ತಾರೆ ಅವರು ಏನು ಹೇಳ್ತಾರೆ ಗೊತ್ತಾ ಅವರು ಏನು ಹೇಳ್ತಾರೆ 2022 ಏನಿದೆ ಅಥವಾ 21ರ ಸೆಂಚುರಿ ಏನುಂಟು ಎಲ್ಲರ ಡೇಟಾ ಬರ್ತಲ್ಲಿ ನಂಬರ್ 2 ಬರುತ್ತೆ ಒಂತರ ಯುದ್ಧದ ವಾತಾವರಣವನ್ನು ನಿರ್ಮಾಣ ಮಾಡುತ್ತೆ ಅದರ ಜೊತೆಗೆ 21 ಸೀರೀಸ್ ಅಲ್ಲಿ 21 ಸೆಂಚುರಿಯಲ್ಲಿ ವಿಶ್ವಯುದ್ಧ ಆಗುವಂತ ಸಾಧ್ಯತೆಗಳು ಹೆಚ್ಚು ಅಂತ ಅವರು ಹೇಳ್ತಾರೆ ಅರ್ಥ ಆಯ್ತಾ ನಿಮಗೆ ವಿಶ್ವಯುದ್ಧ ಆಗುವಂತ ಸಾಧ್ಯತೆಗಳು ಯಾವಾಗ ಆಗುತ್ತೋ ಗೊತ್ತಿಲ್ಲ ಓಕೆ ಸೋ ಯುದ್ಧದ ವಾತಾವರಣ ಅಂತ ನಿರ್ಮಾಣ ಆಗಿದೆ ನಿಮಗೆ ಅಂತ ಗೊತ್ತಿದೆ ಇನ್ನೇನೇನ ಆಗುತ್ತೋ ಗೊತ್ತಿಲ್ಲ ಓಕೆ ಅದಕ್ಕೋಸ್ಕರ ಈ ನಂಬರ್ 222 ಅಂತ ಏನು ಬಂದಿದೆ ನೋಡಿ ಇಸ್ ಅ ಮೋಸ್ಟ್ ಡೇಂಜರಸ್ ನಂಬರ್ ಅಂತ ಅವರು ಹೇಳ್ತಾರೆ ಇದು ಪ್ರಾಕ್ಟಿಕಲ್ ಆಗಿ ನೋಡಲಿಕ್ಕೆ ಹೋದ್ರೆ ಹೌದು ಅನಿಸುತ್ತದೆ ನಮಗೂ ಕೂಡ ಹೌದಪ್ಪ ಇದು ಖಂಡಿತ ಡೇಂಜರ್ ನಂಬರ್ ಅದೇ ರೀತಿ ಜಾತಕದಲ್ಲಿ ಕೂಡ ಅಷ್ಟೇನೇ ಜಾತಕದಲ್ಲಿ ಈಗ ಏನಾಗುತ್ತೆ ಗೊತ್ತಾ ಈ ಒಂದು 21 ಸೆಂಚುರಿಯಲ್ಲಿ ಹೆಚ್ಚಾಗಿ ರಿಲೇಶನ್ಶಿಪ್ ಪ್ರಾಬ್ಲಮ್ ಅಲ್ವಾ ಎಲ್ಲಾ ರೀತಿಯಲ್ಲೂ ರಿಲೇಶನ್ಶಿಪ್ ಪ್ರಾಬ್ಲಮ್ ಗಂಡ ಹೆಂಡತಿ ಮಧ್ಯೆ ಇರಬಹುದು ಪ್ರತಿಯೊಬ್ಬರ ಮಧ್ಯೆ ಇರಬಹುದು ರಿಲೇಶನ್ಶಿಪ್ ಪ್ರಾಬ್ಲಮ್ ಆಗುತ್ತೆ ರಿಲೇಶನ್ಶಿಪ್ ಅನ್ನು ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇರ್ತದೆ ಇಂತ ಒಂದು ಸಮಸ್ಯೆಯಲ್ಲಿ ಕ್ರಿಯೇಟ್ ಅಂತೂ ಆಗಿಯೇ ಇರ್ತದೆ ರೈಟ್ ತಾನೆ ಸೋ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಹೇಗೆಲ್ಲ ಇದು ವರ್ಕ್ ಆಗುತ್ತೆ ಅಂತ ರೈಟ್ ತಾನೆ ಓಕೆ ಯಾವ ರೀತಿಯಾದ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಅದು ಕೊಡಬಲ್ಲದು ರೈಟಾ ಸೋ ನೋಡ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ನಂಬರ್ 2 ಬಂದಿದ್ಯಾ ನಂಬರ್ 22 ಎಷ್ಟು ಬಾರಿ ರಿಪೀಟ್ ಆಗಿದೆ ಅಲ್ವಾ ಹಾಗಾದ್ರೆ ಈ ವರ್ಷ ಅಂದ್ರೆ ನಿಮಗೆ ಈ ವರ್ಷ ಕೂಡ ಈ ಶತಮಾನ ಕೂಡ ಸ್ವಲ್ಪ ಮಟ್ಟಿಗೆ ತೊಂದರೆಯನ್ನು ಕೊಡಬಲ್ಲದು ನಿಮಗೆ ರಿಲೇಶನ್ಶಿಪ್ ಅನ್ನು ಮೇಂಟೈನ್ ಮಾಡಬೇಕಾದಂತ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಇದೆ ನಿಮಗೆ ರಿಲೇಶನ್ಶಿಪ್ ಅನ್ನು ಮೇಂಟೈನ್ ಮಾಡಬಹುದು ನೀವು ರಿಲೇಶನ್ಶಿಪ್ ಅನ್ನು ಮೇಂಟೈನ್ ಮಾಡ್ಕೊಳ್ಳಬೇಕಾದಂತ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಅಂತ ಹೇಳ್ತೇನೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿದೆ ಓಕೆನಾ ಇದು ನಾನು ಹೆದರ್ಸ್ತಾ ಇಲ್ಲಪ್ಪ ಜಸ್ಟ್ ನಿಮಗೆ ಒಂದು ಅದರ ಪ್ರೆಡಿಕ್ಷನ್ ಅನ್ನು ಹೇಳ್ತಾ ಇದ್ದೇನೆ ಅಷ್ಟೇ ಯಾಕಂದ್ರೆ ರಾಹು ಮಹಾರಾಜ ಈಗ ನಾಳೆ ಮೇಷ ರಾಶಿಗೆ ಬಂದ್ಬಿಡ್ತಾನೆ ಸೋ ಏನಾಗುತ್ತೆ 12 ರಾಶಿಗಳವರಿಗೆ ಅದರ ಬಗ್ಗೆ ಖಂಡಿತ ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಸೋ ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳಿ ತುಂಬಾ ಚೆನ್ನಾಗಿರುತ್ತೆ ರಾಹುವನ್ನು ಚೆನ್ನಾಗಿ ಇಟ್ಕೊಳ್ಳೋದು ಬಹಳ ಸುಲಭ ಒಂದೇ ಒಂದು ಮೋಸ ಮಾಡಬಾರದು ವಂಚನೆ ಮಾಡಬಾರದು ಸುಳ್ಳು ಹೇಳಬಾರದು ಇದು ರಾಹುವಿನ ತತ್ವಗಳು ರೈಟ್ ತಾನೆ ಹಾಗಾದ್ರೆ ಈ ರಾಹುವಿನ ತತ್ವಗಳನ್ನು ಪಾಸಿಟಿವಿಟಿಯಲ್ಲಿ ನೀವು ಉಪಯೋಗ ಮಾಡ್ಕೊಂಡಾಗ ರಾಹು ಯಾವುದೇ ಕಾರಣಕ್ಕೆ ನಿಮಗೆ ತೊಂದರೆ ಕ್ರಿಯೇಟ್ ಮಾಡುವುದೇ ಇಲ್ಲಲ್ಲ ನೀವೇನು ಬೇಕಾದರೂ ಮಾಡಿ ತೊಂದರೆಯನ್ನು ಕ್ರಿಯೇಟ್ ಮಾಡಲ್ಲ ತೊಂದರೆ ಬರಲ್ಲ ತೊಂದರೆ ಆಗಲ್ಲ ಅಲ್ವಾ ಸಮಸ್ಯೆ ಕ್ರಿಯೇಟ್ ಆಗಲ್ಲ ನೀವು ಆ ರೀತಿಯಾಗಿ ಇರಬೇಕಾಗುತ್ತೆ ಆಗ ಸಮಸ್ಯೆ ಕ್ರಿಯೇಟ್ ಆಗಲ್ಲ ಮತ್ತೆ ನೀವು ಸುಳ್ಳು ಹೇಳ್ತಾ ಇದ್ರೆ ವಂಚನೆ ಮಾಡ್ತಾ ರಾಹು ಪ್ರಾಬ್ಲಮನ್ನು ಕೊಡಬಲ್ಲದು ಅದಕ್ಕೋಸ್ಕರ ಈಗ ನೆನಪಿಟ್ಕೊಳ್ಳಿ ರಾಹು ಯಾವ ರೀತಿ ರಿಸಲ್ಟ್ ಕೊಡ್ತಾನೆ ನಿಮಗೊಂದು ಮಾತು ಹೇಳಿದ್ರೆ ಈಗ ನಿಮ್ಮದು ತುಲಾ ಲಗ್ನ ಅಂತ ಇಟ್ಕೊಳ್ಳೋಣ ಫಾರ್ ಎಕ್ಸಾಂಪಲ್ ತುಲಾ ಲಗ್ನಕ್ಕೆ 7ನೇ ಮನೆಯಲ್ಲಿ ರಾಹುವಿನ ಭ್ರಮಣ ಆಗುತ್ತೆ ನಾಳೆಯಿಂದ ಓಕೆ ತುಲಾ ಲಗ್ನಕ್ಕೆ ರಾಹುವಿನ ಭ್ರಮಣ ನಾಳೆಯಿಂದ 7ನೇ ಮನೆಯಲ್ಲಿ ಆಗುತ್ತೆ ಓಕೆನಾ ಈಗ ಯಾರಿಗಾದರೂ ಜಾತಕದಲ್ಲಿ 40ಯ ಸೀರೀಸ್ ನಡೀತಾ ಉಂಟು ಅಥವಾ ಅವರಿಗೆ ರಾಹು ದೇಶ ಬಂದಿದೆ ಮದುವೆ ಆಗಿಲ್ಲ ಅಂತ ಇಟ್ಕೊಳ್ಳೋಣ ರಾಹು ದೇಶ ರಾಹು ಭುಕ್ತಿ ಬಂದಿದೆ ಅಂತ ಇಟ್ಕೊಳ್ಳೋಣ ಅವರಿಗೆ ಈಗ ಮದುವೆ ಯೋಗ ಕ್ರಿಯೇಟ್ ಆಗುತ್ತೆ ಮದುವೆ ಯೋಗ ಹೇಗೆ ಕ್ರಿಯೇಟ್ ಆಗುತ್ತೆ ಅದೊಂದು ವಿಶೇಷ ರೀತಿಯಲ್ಲಿ ಮದುವೆ ಆಗುತ್ತೆ ನಾರ್ಮಲ್ ಆಗಿ ಆಗೋದಿಲ್ಲ ನಾರ್ಮಲ್ ಆಗಿ ಏನು ಮದುವೆ ಹಾಗೆ ಆಗೋದಿಲ್ಲ ಅಥವಾ ಪ್ರೀತಿ ಪ್ರೇಮ ಮಾಡಿ ಅಥವಾ ಓಡಿ ಹೋಗಿ ಅಥವಾ ಜಬರ್ದಸ್ತಿಯಾಗಿ ಏನಾದರೂ ಒಂದು ಮದುವೆ ಆಗುವಂಥ ಯೋಗ ಅವ್ರ ಪಾಲಿಗಂತೂ ಕ್ರಿಯೇಟ್ ಆಗಿದೆಪ್ಪ ಮದುವೆ ಆಗದವರಿಗೆ ಆರೋಗ್ಯದ ಸಮಸ್ಯೆಯನ್ನು ನೋಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬರ್ಬೋದು ಅದನ್ನು ನೋಡ್ಕೊಳ್ಬೇಕು ಇದು ಪ್ರೆಡಿಕ್ಷನ್ ರೈಟ್ ತಾನೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ರಾಹು ಮಹಾರಾಜ ನಿಮಗೆ ಯಾವ ಯಾವ ಭಾವದಲ್ಲಿ ಹೋಗ್ತಾ ಇರ್ತಾರೆ ಅದೀಗ ಈಗ ಮೇಷ ಲಗ್ನವನ್ನು ತೆಗೆದುಕೊಂಡಾಗ ರಾಹು ಮಹಾರಾಜ ಈಗ ಲಗ್ನದಲ್ಲೇ ಬಂದುಬಿಟ್ಟಿರ್ತಾನೆ ವೃಷಭ ಲಗ್ನಕ್ಕೆ 12ನೇ ಮನೆಗೆ ಹೋಗಿರ್ತಾನೆ ಮಿಥುನ್ ರಾಶಿಗೆ 11ನೇ ಮನೆಯಲ್ಲಿ ಬಂದಿರ್ತಾನೆ ಕರ್ಕಾಟಕಕ್ಕೆ ದಶಮದಲ್ಲಿ ಬಂದಿರ್ತಾನೆ ಸೊ ಈ ರೀತಿ ನಾವು ಅದನ್ನು ಕನ್ಸಿಡರ್ ಮಾಡಿಕೊಂಡು ನಾವು ಈಗ ಕರ್ಕಾಟಕ ಲಗ್ನ ಅಂತ ಇಟ್ಟುಕೊಳ್ಳೋಣ ರಾಹು ಈಗ ಕಾರ್ಯಕ್ಷೇತ್ರದಲ್ಲಿ ಬಂದುಬಿಟ್ಟ ಈಗ ಓಕೆ ಸೊ ಈಗ ಗೋಚರ ಕಾರ್ಯಕ್ಷೇತ್ರದಲ್ಲಿ ಆತ ಭ್ರಮಣ ಮಾಡ್ತಾನೆ ನಾಳೆಯಿಂದ ಹಾಗಾದರೆ ಅಲ್ಲಿ ಏನಾಗುತ್ತೆ ಎಲ್ಲೊಂದು ಕಡೆ ನಿಮಗೆ ಆ ಜಾತಕದಲ್ಲಿ ಕರ್ಕಾಟಕ ಲಗ್ನ ಆಗಿದ್ದುಕೊಂಡು ರಾಹು ದೇಶ ರಾಹು ಭುಕ್ತಿ ನಡೀತಾ ಉಂಟು ಅಂದಾಗ ರಾಹು ದೇಶ ಬಂತು ರಾಹು ಭುಕ್ತಿ ಬಂತು ಅಂದಾಗ ಅಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಬಹಳಷ್ಟು ಅಬ್ಸ್ಟಕಲ್ಸನ್ನು ಅನುಭವಿಸಬೇಕಾದೀತು ಅಥವಾ ಫಾರಿನ್ ಟೂರ್ ಮಾಡುವಂಥ ಯೋಗ ಭಾಗ್ಯ ಕೂಡ ಕ್ರಿಯೇಟ್ ಆಗ್ಬೋದು ಅಥವಾ ಪರಕೀಯ ವ್ಯಕ್ತಿಗಳು ಅಂದರೆ ಅಜನಬಿ ವ್ಯಕ್ತಿಗಳ ಮುಖಾಂತರ ಕಾರ್ಯಕ್ಷೇತ್ರವನ್ನು ಬದಲಾವಣೆ ಮಾಡಿಕೊಳ್ಳುವಂಥ ಯೋಗ ಕೂಡ ಕ್ರಿಯೇಟ್ ಆಗ್ಬೋದು ಅಂಥ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಮಾತಾಡೋಣ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ತೆ ಹೌದಮ್ಮ ನಮಸ್ತೆ ಹೇಳಿಮ್ಮ ನಿಮ್ಮ ಹೆಸರು ಹೇಳಿ ತಾಯಿ ಓಕೆ ನಿಮ್ಮ ಹುಟ್ಟಿದ ದಿನಾಂಕ ಹೇಳಿಮ್ಮ 1900 ಓಕೆ ಸಮಯ ಹೇಳಿಮ್ಮ 12:10 ಮಧ್ಯಾಹ್ನ ನಮ್ಮ ರಾತ್ರಿನಾ ಮಧ್ಯಾಹ್ನ ಹುಟ್ಟಿದೆಲ್ಲಿಮ್ಮ ಎಲ್ಲಿ? ಬೆಳಗಾವಿ ಸರ್, ಬೆಳಗಾವಿ. ಬೆಳಗಾವಿ, ಜಸ್ಟ್ ವೇಟ್ ಅಮ್ಮ. ಆ ಪ್ರಶ್ನೆ ಮಾಡಿಮ್ಮ. ಸರ್ ಮೊನ್ನೆ ನಿಮ್ಮ ಸೆಷನ್ ನಡೆದಿತ್ತು, ಸೋ ಅದಕ್ಕೆ ನಾನು ಕನ್ನಡದ ಸೊಲ್ಯೂಷನ್ ಕೊಡ್ತಾ ಇದ್ದೆ. ಅದರಲ್ಲಿ ಬುಧ ಮತ್ತೆ ಕುಜ ಕನೆಕ್ಟಿವಿಟಿ ಬಂದ್ರೆ ಇನ್ಸಲ್ಟೇಷನ್ ಬಹಳ ಆಗುತ್ತೆ ಅಂತ ಹೇಳಿದ್ರು. ಮಿಥುನ ರಾಶಿಯಲ್ಲಿ ಕುಜ ಇದೆ ಸರ್. ಸರ್ ದಯವಿಟ್ಟು ಅದರಲ್ಲೆಲ್ಲ ಈಗ ಚರ್ಚೆ ಮಾಡುವ ಸಮಯ ಅಲ್ಲ ಸರ್ ಈಗ ಅಲ್ಲಮ್ಮ. ಈಗ ದಯವಿಟ್ಟು ನಿಮ್ಗೆ ಏನಾದರೂ ಪ್ರಶ್ನೆ ಇದ್ದರೆ ಕೇಳಿಮ್ಮ ದಯವಿಟ್ಟು, ಓಕೆನಾ? ದಯವಿಟ್ಟು ಪ್ರಶ್ನೆ ಇದ್ದರೆ ಕೇಳಿ, ಚರ್ಚೆ ಮಾಡಲಿಕ್ಕೆ ನನ್ನ ಸೆಷನ್ಗೆ ಬನ್ನಿಮ್ಮ, ಅಲ್ಲಿ ಚರ್ಚೆ ಮಾಡೋಣ, ಓಕೆನಾ? ಹ್ಞೂ ಹ್ಞೂ ಯಾರು ಹೇಳಿದ್ದಮ್ಮ? ಸರಿ ಕೇಳಿಸ್ಕೊಳ್ಬೇಕಮ್ಮ ಏನು ಹೇಳ್ತಾ ಇದ್ದೆ ಅಂತ, ರೈಟ್ ತಾನೆ? ಓಕೆನಾ? ನಾನು ಅದನ್ನು ಹೇಗೆ ಬಿಡಿಸಿ ಹೇಳಿದೆ ಅಂತ ಅದನ್ನು ಕೇಳಿಸ್ಕೊಳ್ಬೇಕಮ್ಮ, ಸುಮ್ಮನೆ ಅಂತೂ ಹೇಳಬೇಡಿಮ್ಮ ದಯವಿಟ್ಟು. ಅಥವಾ ಶುಕ್ರ ಅನುರಾಧ ನಕ್ಷತ್ರ ಇರಲಿ, ನಾನು ಹೇಳಿ ಮತ್ತೆ ಏನಮ್ಮ ಹೇಳಿ? ಶುಕ್ರ ಅನುರಾಧ ನಕ್ಷತ್ರ ಇದ್ದೇನೆ, ಓಕೆ. ಹ್ಞೂ ಅದು ಖಂಡಿತ ಪ್ರಾಬ್ಲಮ್ ಆಗುತ್ತೆ. ಹ್ಞೂ ಓಕೆ ಓಕೆ ಸೂರ್ಯದಶ ನಡೀತಾ ಉಂಟು, ಪುಷ್ಯ ನಕ್ಷತ್ರದಲ್ಲಿ ಸೂರ್ಯ ಇದ್ದಾನೆ ಅಲ್ವಾ? ನಿಮ್ಗೆ ಏನಾಗುತ್ತಮ್ಮ, ನಿಮ್ಮ ಅಲ್ಲಿ ಏನಾಗುತ್ತೆ ಗೊತ್ತಾ, ಅಲ್ಲಿ ಎರಡು ಕೂಡ ಒಂದು ಲಾಭಸ್ಥಾನ, ಒಂದು ನಿಮ್ಮ ಧನಸ್ಥಾನ ಆಕ್ಟಿವೇಟ್ ಆಗಿದೆ. ಹಾಗಾದರೆ ನಿಮ್ಗೆ ಹಣಕಾಸಿಗೆ ಸಂಬಂಧಪಟ್ಟದ ವಿಚಾರಗಳಲ್ಲಿ ತೊಂದರೆಗಳನ್ನು ತಂದೆ ತರ್ತಾನೆ ಆತ. ಅಥವಾ ಅದು ಬಂದೇ ಬರ್ತದಲ್ಲ, ಅದಕ್ಕೆ ಪರಿಹಾರ ಮಾಡ್ಕೊಳ್ಬೇಕು, ಅದು ಕ್ಲಿಯರ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ಬೋದು. ಅಲ್ಲಿ ನೋಡಿ ಏನಾಗುತ್ತೆ ಗೊತ್ತಾ, ನಿಮ್ಮ ನೋಡಿ ನೀವೀಗ ಪ್ರಶ್ನೆ ಎತ್ತಿದ್ದೀರ ಅಂದಿರಾಗ ನಾನು ನಿಮಗೆ ಆನ್ಸರ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ನಿಮ್ಮದು ಕನ್ಯಾ ಲಗ್ನದ ಜಾತಕ. ಈ ಕನ್ಯಾ ಲಗ್ನದವ್ರಿಗೆ ಏನಾಗುತ್ತೆ ಗೊತ್ತಾ, ಈ ಸೂರ್ಯ ದೇಶ ನಡೆಯುವಾಗ ಬಹಳಷ್ಟು ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ತುಂಬ ಸುಲಭ ಅಲ್ಲ, ಸೂರ್ಯ ಬಲೆ ಯಾವುದೇ ನಕ್ಷತ್ರದಲ್ಲಿರಲಿ ಆತ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿಯೇ ಮಾಡ್ತಾನೆ, ಓಕೆನಾ? ಯಾಕಂದರೆ ನೀವೇನು ಮಾಡಿದ್ದೀರಾ, ನಿಮ್ಮ ಹಿಂದಿನ ಜನ್ಮದ ಒಂದು ಕರ್ಮ ಅಲ್ಲಿ ಕೆಲಸ ಮಾಡ್ತಾ ಉಂಟು. ಸ್ನೇಹಿತರಿಗೆ ತೊಂದರೆಯನ್ನು ಕ್ರಿಯೇಟ್ ಮಾಡಿರುವಂಥದ್ದು, ಸ್ನೇಹಿತರಿಗೆ ತೊಂದರೆ ಕ್ರಿಯೇಟ್ ಮಾಡಿರುವಂಥದ್ದು, ಪ್ರೀತಿ ಪ್ರೇಮಕ್ಕೆ ತೊಂದರೆ ಕ್ರಿಯೇಟ್ ಮಾಡಿರುವಂಥದ್ದು, ಮಕ್ಕಳ ವಿಚಾರದಲ್ಲಿ ಸಮಸ್ಯೆ ಕ್ರಿಯೇಟ್ ಮಾಡಿರುವಂಥದ್ದು ಎಲ್ಲ ಉಂಟಲ್ಲಿ, ಓಕೆ? ಅದಕ್ಕೆ ಸೂರ್ಯ ದೇಶ ಬಂದಾಗ ಅದರ ಅಸಲು ಬಡ್ಡಿ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅರ್ಥ ಆಯ್ತಮ್ಮ? ನಿಮಗೆ ಎಲ್ಲ ಅಸಲು ಬಡ್ಡಿಯನ್ನು ಪಡ್ಕೊಳ್ಬೇಕಾಗುತ್ತೆ ನೀವು. ಅದರಲ್ಲಿ ಏನಾಗುತ್ತೆ ನಿಮಗೆ, ನೀವು ಏನು ನಿಮ್ಮ ಪಾರ್ಟ್ನರ್ ಯಾರಿದೆ ಅವ್ರ ಮುಖಾಂತರ ಪ್ರೀತಿ ಪ್ರೇಮ ಸಿಗಲಿಕ್ಕೆ ಬಿಡೋದಿಲ್ಲ, ಭೂಮಿ ವಿಚಾರ ಸಮಸ್ಯೆ ಕ್ರಿಯೇಟ್ ಮಾಡ್ತಾನೆ, ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಆತ ಬಿಡೋದಿಲ್ಲ. ಅದರ ಜೊತೆಗೆ ನಿಮಗೆ ಹಣಕಾಸಿನ ವಿಚಾರ ಒಂದು ವಿಶೇಷ ರೀತಿಯಲ್ಲಿ ಎಲ್ಲಿ ಲಾಭ ಬರಬೇಕು ಆ ಲಾಭವನ್ನು ಆತ ಏನು ಮಾಡ್ತಾನೆ, ಸ್ಟ್ರಕ್ ಮಾಡಿಟ್ಟಿರ್ತಾನೆ, ಲಾಭ ಬರಲಿಕ್ಕೇನು ಬಿಡೋದಿಲ್ಲ. ಅದರ ಜೊತೆಗೆ ಆತ ಇರುವುದೇ ಶನಿಯ ನಕ್ಷತ್ರ, ನಕ್ಷತ್ರಾಧಿಪತಿ ತುಲಾರಾಶಿಗೆ ಬಂದುಬಿಟ್ಟ ಎರಡನೇ ಮನೆಯಲ್ಲಿ, ಅಲ್ಲಿ ಮತ್ತೆ ಹಣಕಾಸಿನ ವಿಚಾರವನ್ನು ತೋರಿಸ್ತಾನೆ, ಕುಟುಂಬದ ವಿಚಾರ ತೋರಿಸ್ತಾನೆ, ವಾಣಿಯ ವಿಚಾರ ತೋರಿಸ್ತಾನೆ, ನಿಮ್ಮ ಪಾರ್ಟ್ನರ್ ಯಾರಿರ್ತಾರೆ ಅವರ ಆರೋಗ್ಯದ ವಿಚಾರ ತೋರಿಸಿ, ಇಷ್ಟೆಲ್ಲ ಇನ್ಫ್ಲುಯೆನ್ಸ್ ಆಗುತ್ತಲ್ಲಮ್ಮ ಈಗ ಸದ್ಯದ ಮಟ್ಟಿಗೆ. ಅದರಲ್ಲೂ ಕೂಡ ಈಗ ಏನಾಗುತ್ತೆ ಗೊತ್ತಾ, ಈಗ ನಿಮಗೆ ವಿಶೇಷವಾಗಿ ಶನಿ ಭುಕ್ತಿ ನಡೀತಾ ಉಂಟು. ಶನಿ ಭುಕ್ತಿಯಲ್ಲಿ ಶನಿಯಲ್ಲಿದ್ದಾನೆ, ಚಿತ್ತ ನಕ್ಷತ್ರದಲ್ಲಿ ಹೋಗ್ತಾ ಇದೆ, ನಕ್ಷತ್ರಾಧಿಪತಿ ಎಲ್ಲಿದ್ದಾನೆ, ದಶಮದಲ್ಲಿದ್ದಾನೆ, ರಾಹು ಜೊತೆಗೆ ಕನೆಕ್ಟಿವಿಟಿಯಲ್ಲಿದ್ದಾನೆ. ಅಲ್ಲಿ ಏನಾಗುತ್ತೆ, ಮನೆ ವಿಚಾರ ಭೂಮಿ ವಿಚಾರ ಇನ್ಫ್ಲುಯೆನ್ಸ್ ಆಯಿತು. ಅದರ ಜೊತೆಗೆ ನಿಮ್ಮ ಗಂಡ ಅಥವಾ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅವರ ಒಂದು ಸುಖಸ್ಥಾನ ಅಂದರೆ ಅವರ ಪ್ರಾಪರ್ಟಿ ವಿಚಾರ ಕೂಡ ಇನ್ಫ್ಲುಯೆನ್ಸ್ ಆಗುತ್ತಮ್ಮ. ಈಗ ಏನು ಮಾಡ್ತೀರಾ, ರೈಟಾ? ಆಯಿತಾ, ಆಯ್ತು, ಆಗ್ತಾ ಉಂಟು ತಾನೇ? ಈಗ ಅರ್ಥ ಆಯ್ತು ನಿಮಗೆ, ಓಕೆನಾ? ಸೊ ಏನೇ ಇರಲಿಮ್ಮ, ನನ್ನ ಸೆಷನ್ ಯಾವಾಗಮ್ಮ ಅಟೆಂಡ್ ಮಾಡಿದ್ದು? ನನ್ನ ಸೆಷನ್ ನೀವು ಟಿ ವಿಯಲ್ಲಿ ನೋಡಿದಮ್ಮ ಅಥವಾ ನನ್ನ ಡೆಮೋ ಕ್ಲಾಸನ್ನು ಅಟೆಂಡ್ ಮಾಡಿದ್ರಮ್ಮ? ಹಾಂ, ವೆರಿ ಗುಡ್, ಪರವಾಗಿಲ್ಲಮ್ಮ. ಸೊ ನಿಮ್ಗೆ ಏನೇ ಕ್ವಶನ್ ಇದ್ರು ಕೂಡ ಡೆಮೋ ಕ್ಲಾಸಿಗೆ ಈಗ ಮುಂದಿನ ಆದಿತ್ಯವಾರ ನಮ್ಮದು ಲೋಶೋ ಗ್ರಿಡ್ ಬಗ್ಗೆ ಡೆಮೋ ಕ್ಲಾಸ್ ಇರ್ತದೆ, ಸೊ ಅಲ್ಲಿ ಬನ್ನಿಮ್ಮ. ಸೊ ಈ ತೊಂದರೆಗಳನ್ನು ಪರಿಹಾರ ಮಾಡ್ಕೊಳ್ಳಿ ಅಥವಾ ನನ್ನ ಕೋರ್ಸನ್ನು ಮಾಡಿಮ್ಮ, ಆಗ ಇದು ಕ್ಲಿಯರ್ ಆಗುತ್ತೆ ನಿಮ್ಗೆ, ಏನೂ ಸಮಸ್ಯೆ ಆಗಲ್ಲ, ಓಕೆನಾ? ರೈಟ್ 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 ಒಳ್ಳೇದಾಗಲಿಮ್ಮ. ಓಕೆ, ಎಸ್ 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 ಓಕೆ ಓಕೆ ಗೊತ್ತಾಯ್ತು ನಿಮಗೆ, ಓಕೆ. ಸೊ ನೋಡಿ, ಅದು ಈಗ ಗೊತ್ತಾಯ್ತಾ, ಒಂದು ಉದಾಹರಣೆ ಅಂತೂ ಬಂದುಬಿಡ್ತೀಗ, ನಾನು ಏನು ಹೇಳಿದ್ದೇನೆ ಅದಕ್ಕೆ ಸಂಬಂಧಪಟ್ಟ. ಸೊ ಅದು ಪ್ರೆಡಿಕ್ಷನ್ ಇರಬೇಕಂದ್ರೆ ಇಲ್ಲಿ ಇರಬೇಕು ಅಷ್ಟೇ, ಬೇರೆ ಏನಿಲ್ಲ. ಅದು ಆಗಬೇಕು ಹಾಗೆ ಆಗಬೇಕಂದ್ರೆ ಹಾಗೇನೇ ಆಗಬೇಕು, ಅದು ಬೇರೆ ರೀತಿಯಲ್ಲಿ ಇರೋದಿಲ್ಲ, ಓಕೆನಾ? ಅದಕ್ಕೋಸ್ಕರ ಕೆಲವರಿಗೆಲ್ಲ ಏನಾಗುತ್ತೆ, ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಕರ್ಮ ಏನೋ ಅದು ಆ್ಯಕ್ಟಿವೇಟ್ ಆಗಿರ್ತದೆ ಈಗ ಅಲ್ವಾ, ಅನುಭವಿಸಿ ಈಗ ಏನು ಮಾಡೋಕ್ಕಾಗುತ್ತೆ ಅಲ್ವ. ಅದಕ್ಕೋಸ್ಕರನೇ ಕನ್ಯಾ ಲಗ್ನದವ್ರಿಗೆ ಹೇಳ್ತೀನಿ, ಮಕ್ಕಳಿಗೆ ಎಜುಕೇಷನ್ ಕೊಡಿಸಿ ಅಂತ. ಮಕ್ಕಳಿಗೆ ಎಜುಕೇಷನ್ ಕೊಡಿಸಿ, ಟ್ಯೂಷನ್ ಕೊಡಿಸಿ, ಅವ್ರಿಗೆ ಚಾಕ್ಲೇಟ್ ಕೊಡಿಸಿ, ಅವ್ರನ್ನ ಖುಷಿಯಾಗಿ ಇಡಿಸಲಿಕ್ಕೆ ಪ್ರಯತ್ನ ಮಾಡಿ, ಸ್ನೇಹಿತರ ಜೊತೆ ಒಳ್ಳೆಯ ರೀತಿಯಲ್ಲಿ ವರ್ತನೆಯನ್ನು ಮಾಡಿ, ಸ್ನೇಹಿತರ ಜೊತೆಗೆ ಯಾವುದೇ ಕಾರಣಕ್ಕೂ ನಿಮ್ಮ ಸೀಕ್ರೆಟ್ಸನ್ನು ಹೇಳಬಾರ್ದು, ನಿನ್ನೆನೇ ಹೇಳಿದ್ದೇನೆ. ಸೊ ಇದನ್ನು ಹೇಳಿದರೆ ನೀವು ತೊಂದರೆಯನ್ನು ಅನುಭವಿಸ್ತೀರ, ಓಕೆ? ನಾವು ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ, ಓಕೆ? ತುಲಾ ಲಗ್ನದ ಬಗ್ಗೆ ನಿನ್ನೆನೇ ಮಾತಾಡಿದ್ದೇನೆ. ಸೊ ತುಲಾ ಲಗ್ನದ ಬಗ್ಗೆ ಇವತ್ತು ಸ್ವಲ್ಪ ಸ್ವಲ್ಪ ವಿಚಾರಗಳನ್ನು ಮಾತಾಡಲಿಕ್ಕೆ ಪ್ರಯತ್ನ ಮಾಡೋಣ. ನಾನು ಹೇಳಿದ್ದೇನೆ ನಿಮಗೆ, ತುಲಾ ಲಗ್ನಕ್ಕೆ ಯಾವುದೇ ಕಾರಣಕ್ಕೂ 20ರಿಂದ 29 ಅಲ್ಲಿ ಮ್ಯಾರೇಜ್ ಆಗಬಾರ್ದು, ರೈಟ್? ಅಂದರೆ ಮ್ಯಾರೇಜ್ ಆದಾಗ ಅಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಮ್ಯಾರೇಜ್ ಆದರೆ ನೀವು ಅದೇನು ಹಿಂದಿಯಲ್ಲಿ ಹೇಳ್ತಾರೆ, ದರ್ ದರ್ ಟೋಕ್ರೆ ಕಾನೆ ಅಂದರೆ ಪ್ರತಿಯೊಂದು ಬಾರಿ ಕೂಡ ಅಬ್ಸ್ಟಕಲ್ಸನ್ನು ಎದುರಿಸಬೇಕಾಗುತ್ತೆ, ಪ್ರತಿಯೊಂದು ಬಾರಿ ಕೂಡ ನೀವು ಕೆಲವೆಲ್ಲ ವಿಚಾರದಲ್ಲಿ ತೊಂದರೆಗಳನ್ನು ಅನುಭವಿಸಬೇಕಾಗುತ್ತೆ. 20 21 ಮದುವೆ ಆದಾಗ ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿರಿ 30 ರಲ್ಲಿ ಮದುವೆ ಆಗಿ ಮೋಸ್ಟ್ ಆಫ್ ತುಂಬಾ ಚೆನ್ನಾಗಿರ್ತದಪ್ಪ ವರಿ ಮಾಡೋಂತಾಗುತ್ತೆ ನನ್ನ ಲೆಕ್ಕದಲ್ಲಿಲ್ಲ ಓಕೆ ಅದರ ಜೊತೆಗೆ ನಮ್ಮ ಒಂದು ತುಲಾ ಲಗ್ನದವರಿಗೆ ವಿಶೇಷ ರೀತಿ ಹೇಳಬೇಕಾದ್ರೆ ನಾನು ಹೇಳ್ತೀನಲ್ಲ ನಿಮಗೆ ಏನು ಪ್ರಾಬ್ಲಮ್ ಇದೆ ಪ್ರಾಬ್ಲಮ್ ಏನು ಗೊತ್ತಾ ನೀವು ಹಿಂದಿನ ಜನ್ಮದಲ್ಲಿ ಮಾಡಿದಂತ ಕರ್ಮ ಏನಿದೆ ಬೇರೆಯವರ ಮಧ್ಯೆ ಬೆಂಕಿ ಹಚ್ಚಿರುವಂತದ್ದು ರೈಟ್ ತಾನೇ ಬೇರೆಯವರ ಮಧ್ಯೆ ಹೋಗಿ ಅವರಿಗೆ ಕುಚು ಅಂತ ಹೇಳಿ ಅವರ ಮಧ್ಯೆ ವೈಷಮ್ಯವನ್ನು ಕ್ರಿಯೇಟ್ ಮಾಡಿ ಅವರ ಮಧ್ಯೆ ಜಗಳ ಮಾಡಿಸಿ ಕೋರ್ಟ್ ಕಚೇರಿ ಅದು ಇದು ಅಲ್ದು ಮತ್ತೆ ನಿಮ್ಮ ಲೈಫ್ ಅನ್ನು ಎಂಡ್ ಮಾಡಿ ಇಲ್ಲಿಗೆ ಬಂದಿರುವಂತ ತುಲಾ ಲಗ್ನದ ಜನನ ಆಗಿರುವಂತ ರೈಟ್ ತಾನೇ ಅದಕ್ಕೇನೆ ಈ ಜನ್ಮದಲ್ಲಿ ನಿಮಗೆ ಬುಧ ಚೆನ್ನಾಗಿ ಸಿಗೋದಿಲ್ಲ ಬುಧ ಅಫ್ಲಿಕ್ಷನ್ ನಲ್ಲಿ ಇರ್ತಾನೆ ಬುಧ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ ತುಂಬಾ ಸುಲಭ ಅಲ್ಲ ಅದಕ್ಕೇನೆ ಹೇಳೋದು ತುಲಾ ಲಗ್ನದವರು ಏನಾದರೂ ಬಿಸ್ನೆಸ್ ಮಾಡಿದ್ರೆ ತೊಂದರೆಯನ್ನು ಅನುಭವಿಸ್ತಾರೆ ಬಲೆ ಸ್ವಲ್ಪ ದಿನ ಬಿಸ್ನೆಸ್ ನಡೀಬಹುದು ಮತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಮತ್ತೆ ಡಿಸ್ಪ್ಯೂಟ್ ಆಗುತ್ತೆ ಮತ್ತೆ ತೊಂದರೆ ಕ್ರಿಯೇಟ್ ಕೆಲವರೆಲ್ಲ ಕೋರ್ಟ್ ಕಚೇರಿಗೆ ಹೋಗ್ತಾರೆ ಅಂತ ಪರಿ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡಿದ್ರೆ ಕೇಳೋದೇ ಬೇಡ ಅದಕ್ಕೋಸ್ಕರ ಅವ್ರು ಏನು ಮಾಡಬೇಕಾಗುತ್ತೆ ಇವರು ಕೂಡ ಮಕ್ಕಳನ್ನು ಬಹಳ ಚೆನ್ನಾಗಿ ನೋಡ್ಕೊಳ್ಬೇಕಾಗುತ್ತೆ ಮಕ್ಕಳನ್ನು ಸಂತೈಸಬೇಕಾಗುತ್ತೆ ಮಕ್ಕಳಿಗೆ ಎಜುಕೇಷನ್ ಕೊಡಿಸಬೇಕಾಗುತ್ತೆ ಆನಂತರ ಯಾರ್ದಾದ್ರೂ ಕೋರ್ಟ್ ಕಚೇರಿ ಸಮಸ್ಯೆ ಉಂಟು ನಿಮ್ಮಿಂದ ಸಾಧ್ಯ ಆದರೆ ಅವರಿಗೆ ವಕಾಲತನ್ನು ವಹಿಸಿಕೊಳ್ಳುವಂತೆ ಅವರಿಗೆ ಸಹಾಯ ಮಾಡಿ ಫೈನಾನ್ಷಿಯಲಿ ಸಹಾಯ ಮಾಡಿ ನೀವೇ ವಕೀಲರಾಗಿದ್ದರೆ ಅದರ ಮುಖಾಂತರ ಸಹಾಯ ಮಾಡಿ ಇದರ ಮುಖಾಂತರ ನೋಡಿ ಜೀವನದಲ್ಲಿ ಎಲ್ಲ ರೀತಿಯಲ್ಲೂ ಪ್ರಾಸ್ಪೆರಿಟಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಇಲ್ಲಾಂದರೆ ಆರೋಗ್ಯದ ಸಮಸ್ಯೆ ಬರಬೇಕು ತಾನೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರಬೇಕು ತಾನೆ ಮದುವೆ ಜೀವನ ಡಿಸ್ಟರ್ಬೆನ್ಸ್ ಆಗುತ್ತೆ ತಾನೆ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ನಿಮ್ಮ ಬೆಡ್ರೂಮ್ ಲೈಫ್ ಟೋಟಲಿ ಸ್ಪಾಯ್ಲ್ ಆಗುತ್ತೆ ತಾನೆ ಬೆಡ್ರೂಮ್ ಲೈಫ್ ಇರುವುದಿಲ್ಲ ತಾನೆ ಬೆಡ್ರೂಮಲ್ಲಿ ಜಗಳ ಮಾಡ್ಕೊಳ್ತಿರ್ತಾನೆ ಫೈಟಿಂಗ್ ಆಗುತ್ತೆ ತಾನೆ ಆಗುತ್ತಾ ಇಲ್ವಾ ಹೇಳಿ ರೈಟ್ ತಾನೆ ಓಕೆನಾ ಅರ್ಥ ಆಯ್ತಾ ಸೊ ಅಲ್ಲಿ ನಪುಂಸಕತೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಕೆಲವೊಮ್ಮೆ ಮಕ್ಕಳಾಗುವ ವಿಚಾರದಲ್ಲಿ ಸಮೇತ ಸಮಸ್ಯೆಯನ್ನು ಆತ ಕ್ರಿಯೇಟ್ ಮಾಡಿರ್ತಾನೆ ಇದು ಈ ಕೇರ್ ತಗೊಳ್ಬೇಕಾದ ಅನಿವಾರ್ಯ ರೈಟ್ ತಾನೆ ಓಕೆ ಇನ್ನು ನಮ್ಮ ತುಲಾ ಲಗ್ನದವರಿಗೆ ಮತ್ತೊಂದು ವಿಚಾರ ಏನಂದರೆ ಮನೆ ವಿಚಾರ ರೈಟ್ ತಾನೇ ಮನೆ ವಿಚಾರ ಜಾಗದ ವಿಚಾರ ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನು ಕೊಡ್ತದೆ ಅದು ಬಟ್ ನಿಮಗೆ 35 ವಯಸ್ಸು ಕಳೆದ ನಂತರ ಅಥವಾ 42 ವಯಸ್ಸು ಕಳೆದ ನಂತರ ಮನೆ ಮಾಡುವಂಥ ಜಾಗ ಮಾಡುವಂಥ ಯೋಗವನ್ನು ಕ್ರಿಯೇಟ್ ಮಾಡ್ತಾನೆ ಶನಿ ಮಹಾರಾಜ ಸೊ ಅದನ್ನು ಇಟ್ಕೊಂಡು ನೀವು ಖಂಡಿತ ಹೋಗ್ಬೋದು ಅಂತ ಹೇಳ್ತೇನೆ ಓಕೆ ಸೊ ಈಗೇನು ಮಾಡೋಣ ಸೊ ನಮ್ಮ ತುಲಾ ಲಗ್ನದವರ ಮದುವೆ ವಿಚಾರಕ್ಕೆ ಬಂದಾಗ ವಿಶೇಷ ಮದುವೆ ವಿಚಾರಕ್ಕೆ ಬಂದಾಗ ನಾನು ಹೇಳಿದೆ ತುಲಾ ಲಗ್ನದವ್ರು ಯಾರಿರ್ತಾರೋ ಅವರು ತನಗಿಂತ ಲೋ ಲೆವೆಲಲ್ಲಿರುವಂಥ ಪರ್ಸನನ್ನು ಮ್ಯಾರೇಜ್ ಆಗಬೇಕಪ್ಪ ಈಗ ಸುಖ ಜೀವನ ನಿಮಗೆ ಪರವಾಗಿಲ್ಲ ಒಂದು ವೇಳೆ ನಿಮಗಿಂತ ರಿಚ್ ಪರ್ಸನನ್ನು ಮ್ಯಾರೇಜ್ ಆದರೆ ಡೆಫಿನೆಟ್ ಆಗೋದು ತೊಂದರೆಗಳನ್ನು ಕ್ರಿಯೇಟ್ ಮಾಡೋ ಸಾಧ್ಯತೆಗಳು ತೀರಾ ಜಾಸ್ತಿ ಒಂದು ಸ್ಟೆಪ್ ಆದರೆ ಅವ್ರ ಕೆಳಗಡೆ ಇರಬೇಕು ರೈಟ್ ತಾನೇ ಅಥವಾ ಓದಿನಲ್ಲಿ ಅಥವಾ ಹಣಕಾಸಿನಲ್ಲಿ ಆಸ್ತಿಯಲ್ಲಿ ಅಂತಸ್ತಿನಲ್ಲಿ ಏನಾದರೂ ಕೂಡ ಒಂದು ಸ್ಟೆಪ್ ಕೆಳಗಡೆ ಇರಬೇಕು ಅವ್ರು ಅಂಥವ್ರನ್ನ ನೀವು ಮ್ಯಾರೇಜ್ ಆದಾಗ ಡೆಫಿನೆಟ್ ಆಗಿ ಪ್ರಾಬ್ಲಮ್ ಕ್ರಿಯೇಟ್ ಆಗೋಲ್ಲ ಅನ್ಯಥಾ ಸಮಸ್ಯೆಗಳ ಆಗರವನ್ನೇ ಹೊತ್ತು ತರ್ತದೆ ಯಾಕಂದರೆ ನಿಮ್ಮ ಜಾತಕದಲ್ಲಿ ಏನಾದರೂ ಸಪ್ತಮದಲ್ಲಿ ಮೇಷರಾಶಿ ಲಗ್ನದಲ್ಲಿ ತುಲಾರಾಶಿ ಲಗ್ನ ಅಂದ್ರೇನು ನೀವು ರಿಚ್ ಪರ್ಸನ್ ಸಪ್ತಮ ಸ್ಥಾನದಲ್ಲಿ ಮೇಷರಾಶಿ ನಿಮಗಿಂತ ಕೆಳಮಟ್ಟ ರೈಟ್ ತಾನೇ ಹಾಗಾದ್ರೆ ನಿಮಗಿಂತ ಕೆಳಮಟ್ಟದವ್ರನ್ನ ನೀವು ಮ್ಯಾರೇಜ್ ಆಗಬೇಕಾದಂಥ ಅನಿವಾರ್ಯತೆ ಮ್ಯಾರಿಡ್ ಲೈಫ್ ತುಂಬಾ ಸುಖಕರವಾಗಿರಬೇಕಾದ್ರೆ ಈ ಟೆಕ್ನಿಕನ್ನು ಫಾಲೋ ಮಾಡಿ ನೋಡಿ ಖಂಡಿತ ಮ್ಯಾರಿಡ್ ಲೈಫ್ ಸುಖಕರವಾಗಿ ಇರಲ್ಲ ಅಂದರೆ ನೀವೇನು ಮಾಡ್ತೀರಾ ನಿಮ್ಮ ಪಾರ್ಟ್ನರ್ಗೆ ಇನ್ಸಲ್ಟ್ ಮಾಡ್ತಾನೆ ಇರ್ತೀರಾ ಯಾವಾಗಲೂ ಅವ್ರನ್ನ ಕೆಳಗೆ ಹಾಕಲಿಕ್ಕೆ ನೋಡ್ತಾನೆ ಇರ್ತೀರಿ ನೀವು ಮಾಡಿಯೇ ಮಾಡ್ತೀರಾ ಇದು 100% ನೀವು ಗಂಡಾಗಿದ್ದರು ಹೆಣ್ಣಾಗಿದ್ದರು ನಿಮ್ಮ ಪಾರ್ಟ್ನರನ್ನು ಇನ್ಸಲ್ಟ್ ಮಾಡೋದು ಬಂದೇ ಬರೀ ಏನಾದರೂ ಮಾತನ್ನು ಹೇಳಿ ಇನ್ಸಲ್ಟ್ ಮಾಡ್ತೀರಾ ಕಿರಿಕ್ ಮಾಡ್ತೀರಾ ಅವ್ರಿಗೆ ತೊಂದರೆ ಕ್ರಿಯೇಟ್ ಮಾಡ್ತೀರಾ ಏನಾದರೂ ಆಗುವಂಥ ಸಾಧ್ಯ ಅಥವಾ ಮನಸ್ಸಲ್ಲೇ ಇರ್ತದೆ ಈ ಮನುಷ್ಯ ಏನಪ್ಪ ಹೀಗೇನೆ ಇರ್ತಾನ ಏನೂ ಮಾಡೋಕ್ಕೆ ಸಾಧ್ಯ ಇಲ್ವಾ ಈ ಮನುಷ್ಯ ಹೀಗೇನೆ ಈ ಮನುಷ್ಯನಿಗೆ ಡಿಸಿಷನ್ ತಗೊಳ್ಳಿಕ್ಕೆ ಆಗೋದಿಲ್ಲ ಹಾಗೆ ಈಗ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಏನು ಮಾಡ್ತೀರಾ ಈಗ ರೈಟಾ ಸೊ ಅದಕ್ಕೋಸ್ಕರ ಆ ಟೆಕ್ನಿಕನ್ನು ಫಾಲೋ ಮಾಡಿ ನೋಡಿ ಅದು ಒಳ್ಳೆ ರೀತಿಯ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಇನ್ನು ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟದೆ ಬಾರಿಗೂ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆಗಳನ್ನು ಬಯಸ್ತಾನೆ ಇರ್ತೀರಾ ಟ್ರಾವೆಲಿಂಗ್ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದು ಭಾಳಷ್ಟು ಜಾಸ್ತಿ ಇರುವ ಸಾಧ್ಯತೆಗಳು ಜಾಸ್ತಿ ಟ್ರಾವೆಲಿಂಗ್ ಮಾಡ್ತೀರಾ ಅಥವಾ ಕೆಲವರೆಲ್ಲ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಚಂದ್ರನಿರುವುದನ್ನು ಚಂದ್ರ ಬಂದು ರಿಲೇಟೆಡ್ ಟು ಫುಡ್ ಹಾಗಾದರೆ ಫುಡ್ ರಿಲೇಟೆಡ್ ಏನಾದರೂ ಕೆಲಸ ಮಾಡ್ತೀರಾ ಕೆಲವರೆಲ್ಲ ಹೀಲಿಂಗ್ ರಿಲೇಟೆಡ್ ಕೆಲಸ ಮಾಡ್ತಾರೆ ಚಂದ್ರ ಅಂದರೆ ಫುಡ್ ಕೂಡ ಚಂದ್ರ ಅಂದರೆ ಹೀಲಿಂಗ್ ಕೂಡ ಚಂದ್ರ ಅಂದರೆ ಪ್ರೀತಿ ಮಮತೆ ಎಲ್ಲವೂ ಕೂಡ ಹಾಗಾದರೆ ಅದರಲ್ಲಿ ಏನಾದರೂ ಕೆಲಸ ಮಾಡಿದೆ ಕೆಲವರಲ್ಲಿ ನರ್ಸ್ ಕೆಲಸ ಮಾಡ್ಕೊಂಡಿರ್ತಾರೆ ಕೆಲವರು ಹೋಮ್ ನರ್ಸ್ ಆಗಿ ಕೆಲಸ ಮಾಡ್ತಾರೆ ಸೊ ಇಂತಹ ಒಂದು ಟೆಕ್ನಿಕನ್ನು ಫಾಲೋ ಮಾಡಿದಾಗ ಕೂಡ ಕಾರ್ಯಕ್ಷೇತ್ರದಲ್ಲಿ ಇದ್ದಂಥ ಅಬ್ಸ್ಟಕಲ್ಸ್ ಏನೋ ದೂರ ಆಗಲಿ ಸ್ಟಾರ್ಟ್ ಆಗುತ್ತೆ ಅದರ ಮುಖಾಂತರ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಖಂಡಿತ ಕ್ರಿಯೇಟ್ ಆಗಿದೆ ನಮ್ಮ ತುಲಾ ಲಗ್ನದವರಿಗೆ ನೆನ್ಪಿಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರ್ತಾರೆ ಒಟ್ಟಾರೆ ತುಲಾ ಲಗ್ನದವರಿಗೆ ಒಂದೇ ಒಂದು ಕಿವಿ ಮಾತು ನೀವೇನು ಮಾಡಬೇಕಾಗುತ್ತೆ ಯಾರೆಲ್ಲ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಯನ್ನು ಅನುಭವಿಸ್ತಿದ್ದಾರೆ ಯಾರೆಲ್ಲ ಕೋರ್ಟು ಕಚೇರಿ ವಿಚಾರದಲ್ಲಿ ಅಬ್ಸ್ಟಕಲ್ಸನ್ನು ಅನುಭವಿಸ್ತಿದ್ದಾರೆ ಅಲ್ವಾ ಸೊ ಅವರಿಗೆ ನೀವು ಏನಾದರೂ ಸ್ಯಾಟಿಸ್ಫೈಡ್ ಆಗುವಂತಹ ಸಲಹೆಗಳನ್ನು ಕೊಡಿ ಹೆಲ್ಪ್ ಮಾಡಿ ಅವ್ರ ಜೊತೆಗಿದ್ದು ಬಿಡಿ ಈಗ ನಿಮ್ಮ ಪೂರ್ವ ಜನ್ಮದಲ್ಲಿ ಮಾಡಿದಂತಹ ಕರ್ಮ ಏನೋಡೋದು ಕಳೆದುಕೊಳ್ಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಕೆಲವರೆಲ್ಲ ಬೈ ಡಿಫಾಲ್ಟಾಗಿ ಅದನ್ನು ಮಾಡ್ತಾ ಇರ್ತಾರೆ ವಿಷಯ ಬೇರೆ ಅಲ್ಲ ಬೈ ಡಿಫಾಲ್ಟಾಗಿ ಅದು ಬಂದಿರ್ತದೆ ಅದನ್ನು ಮಾಡ್ತಾರೆ ಆಗ ಅವ್ರಿಗೆ ತೊಂದರೆ ಆಗಲ್ಲ ಸೊ ಯಾವಾಗ ನೀವು ಇದನ್ನು ಮಾಡ್ಕೊಳ್ತೀರಾ ಆವಾಗ ನೋಡಿ ನಿಮ್ಮ ಲೈಫಲ್ಲಿ ಮತ್ತೆ ಚೇಂಜಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ವಿಶೇಷ ರೀತಿಯಲ್ಲಿ ಚೇಂಜಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಏನೆಲ್ಲ ಲಾಜಿಕಲಾಗಿ ಹೋಗಬೇಕು ಅದೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಸ್ಯಾಟಿಸ್ಫೈಡ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ನಿಮ್ಮ ಮ್ಯಾರಿಡ್ ಲೈಫ್ ಚೆನ್ನಾಗಿರ್ತದೆ ನಿಮಗೆ ಏನು ಜಗಳ ಆಗಬೇಕು ಆರೋಗ್ಯದ ವಿಚಾರದ ಸಮಸ್ಯೆ ಆಗಬೇಕು ಆ ಸಮಸ್ಯೆಲ್ಲ ನಿವಾರಣೆ ಆಗುತ್ತೆ ನಿಮಗೆ ಮಕ್ಕಳ ವಿಚಾರದಲ್ಲಿ ಏನು ಅಬ್ಸ್ಟಕಲ್ಸ್ ಇರಬೇಕು ಅದೆಲ್ಲ ನಿವಾರಣೆ ಆಗಲಿ ಸ್ಟಾರ್ಟ್ ಆಗುತ್ತೆ ಸೊ ತುಲಾ ಲಗ್ನದವರು ಇದನ್ನು ಬಹಳ ಚೆನ್ನಾಗಿ ಅರಿತುಕೊಳ್ಬೇಕಾದ ಅನಿವಾರ್ಯತೆ ಉಂಟು तुला राशि उंटलो तुला राशि के संबंधपट्टंते अदक्कोंदु सिंबल कोट्टिद्दारे तक्कडी रईट तक्कडियन्न कोट्टिद्दारे सो यावाग ई तक्कडी उंटलो तक्कडी इंब्यालेंस आदाग प्रॉब्लम अंत आगुत्ते रईट तक्कडी ओंदे रीतियागि अंतु इरोदिल्ल ओम्मे हीगे इर्तदे ओम्मे हीगे इर्तदे एनु माडबेकु अदक्केनादु न्यायद राशि अंत करेयोदु अल्ली शनि महाराज न्यायाधीश बंदु उच्चनागि बिड्ताने आतनिगे उच्च राशि यावुदु तुला राशि बंदु अदर अर्थ एनु अंद्रे एल्लो ओंद कड़े तुला लग्नदवरु यावत्तिद्रू कूड प्रतियोब्बरन्नु कूड ಬ್ಯಾಲೆನ್ಸ್ ಸ್ಟೇಜ್ ಅಲ್ಲಿ ಇಟ್ಕೊಂಡು ಹೋಗಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ನೀವು ಬ್ಯಾಲೆನ್ಸ್ ಸ್ಟೇಜ್ ಅಲ್ಲಿ ಅವರನ್ನು ಇಟ್ಕೊಂಡು ಹೋಗಬೇಕು ಬ್ಯಾಲೆನ್ಸ್ ಸ್ಟೇಜ್ ಅಲ್ಲಿ ಇರಬೇಕಾದಂತ ಅನಿವಾರ್ಯತೆ ಉಂಟು ಬ್ಯಾಲೆನ್ಸ್ ಸ್ಟೇಜ್ ಅನ್ನು ನೀವು ತಪ್ಪಿಸುವ ಹಾಗಿಲ್ಲ ಪ್ರತಿಯೊಂದು ಮಾತಿನಲ್ಲೂ ಕೂಡ ಬ್ಯಾಲೆನ್ಸ್ ಸ್ಟೇಜ್ ಪ್ರತಿಯೊಂದು ವಿಚಾರದಲ್ಲಿ ಕೂಡ ಯಾವುದೇ ಒಂದು ವಿಚಾರ ಬಂದಿರಲಿ ಯಾವುದೇ ಕೆಲಸ ಕಾರ್ಯಗಳು ಇರಲಿ ಅಥವಾ ಯಾವುದೇ ಸಭೆ ಸಮಾರಂಭ ಏನು ಬೇಕಾದರೂ ಅಲ್ಲಿ ಬ್ಯಾಲೆನ್ಸ್ ಸ್ಟೇಜ್ ಅನ್ನು ಮೇಂಟೈನ್ ಮಾಡ್ಕೊಳ್ಳಬೇಕಾಗಿರೋದು ಅತಿ ಅಗತ್ಯ ಅದರ ಜೊತೆಗೆ ನ್ಯಾಯಯುಕ್ತವಾಗಿ ನಡೆಯಬೇಕಾಗಿದೆ ನ್ಯಾಯಯುತವಾಗಿ ನಡೆಯಬೇಕು ಯಾಕಂದ್ರೆ ಲಗ್ನನೇ ತುಲಾ ರಾಶಿ ನ್ಯಾಯದ ರಾಶಿ ನ್ಯಾಯಯುತವಾಗಿ ನಡೆಯಬೇಕಾದಂತ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಉಂಟು ಅಂದ್ರೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅದರ ಜೊತೆಗೆ ಅದರ ಆಧಿಪತ್ಯ ಬಂದು ಶುಕ್ರನಿಗೆ ಇರುವಂತದ್ದು ಒಂದು ವೇಳೆ ಶುಕ್ರನಿಗೆ 6ನೇ ಮನೆ ಕನೆಕ್ಷನ್ ಬಂತು 8ನೇ ಮನೆ ಕನೆಕ್ಷನ್ ಬಂತು ಅಥವಾ 12ನೇ ಮನೆ ಕನೆಕ್ಷನ್ ಬಂದರೂ ಕೂಡ ಆತ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಬಲ್ಲ ಆಗ ನಿಮ್ಮ ಲಗ್ನನೇ ಕೆಟ್ಟೋಯ್ತು ಈಗ ಲಗ್ನ ಕೆಟ್ಟೋದಾಗ ನಿಮಗೆ ತೊಂದರೆ ಆಯಿತು ಅಲ್ವಾ ಲಗ್ನ ಅಂದ್ರೆ ನಿಮ್ಮ ದೇಹಭಾವಕ್ಕೆ ಸಮಸ್ಯೆ ಕ್ರಿಯೇಟ್ ಆಯಿತು ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಸೋ ಏನು ಮಾಡ್ತೀರಿ ಈಗ ರೈಟ್ ನಿಂತ ಪರಿ ಅದಕ್ಕೋಸ್ಕರ ಅಂತದೆಲ್ಲ ಬರಬಾರದು ಸರಿಯಾದ ರೀತಿಯ ಪರಿಹಾರಗಳನ್ನು ಅದಕ್ಕೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಒಂದು ಪರಿಹಾರ ಅಂತ ಹೇಳಿದೆ ನಿಮಗೆ ಹಿಂದಿನ ಜನ್ಮದ ಕರ್ಮದ ಫಲಗಳನ್ನು ಅದನ್ನ ನಿವಾರಣೆ ಮಾಡಲಿಕ್ಕೆ ಬೇಕಾಗಿ ನೀವು ಅದನ್ನ ಫಾಲೋ ಅದು ಅತ್ಯುತ್ತಮ ರೀತಿಯ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ 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 ಜಾಸ್ತಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಯಾವ ರೀತಿ ಆದಂತ ರಿಸಲ್ಟ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೈಟ್ ತಾನೇ ಓಕೆನಾ ಹಾಗಾದ್ರೆ ತುಲಾ ಲಗ್ನದವರಿಗೆ ಇಷ್ಟು ಸಾಕು ಅಂತ ಇಟ್ಕೊಳ್ತೀನಪ್ಪ ಸೋ ತುಲಾ ಲಗ್ನದವರು ಸ್ವಲ್ಪ ಅಲ್ವಾ ಈಗ ನೋಡಿ ಈಗ ಏನಾಗುತ್ತೆ ತುಲಾ ಲಗ್ನಕ್ಕೆ ಈಗ ರಾಹು ಮಹಾರಾಜ ನಾಳೆಯಿಂದ ಸಪ್ತಮ ಸ್ಥಾನಕ್ಕೆ ಎಂಟ್ರಿ ಕೊಡ್ತಾನೆ ರೈಟ್ ತಾನೇ ಸಪ್ತಮವಾಗಿ ಎಂಟ್ರಿ ಕೊಡ್ತಾನೆ ಒಂದು ವೇಳೆ ನಿಮಗೆ 42-49 ರನ್ನಿಂಗ್ ಆಗ್ತಾ ಉಂಟು ಅಥವಾ ರಾಹು ದಶೆ ರಾಹು ಭುಕ್ತಿ ನಡೀತಾ ಉಂಟು ನಿಮ್ಮ 7ನೇ ಮನೆ ಇನ್ಫ್ಲುಯೆನ್ಸ್ ಆಯ್ತು ಈಗ ಹಾಗಾದ್ರೆ 7th ಹೌಸ್ ಇನ್ಫ್ಲುಯೆನ್ಸ್ ಆದಾಗ ಏನಾಯ್ತು ಮದುವೆ ವಿಚಾರದಲ್ಲಿ ಕೆಲವರಿಗೆಲ್ಲ ಮದುವೆ ಆಗಿರೋದಿಲ್ಲ ಮದುವೆ ಕೂಡ ಆಗಬಹುದು ಕೆಲವರಿಗೆಲ್ಲ ಮದುವೆ ವಿಚಾರದ ಆಬ್ಸ್ಟಕಲ್ಸ್ ಆಗಬಹುದು ಕೆಲವರೆಲ್ಲ ಕೋರ್ಟ್ ಕಚೇರಿಗೆ ಕೂಡ ಹೋಗಬಹುದು ಜಗಳ ಮಾಡಿಕೊಂಡು ಇನ್ನು ಕೆಲವರೆಲ್ಲ ಹೇಗೋ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಪಡುವಂತ ಸಾಧ್ಯತೆ ಉಂಟು ಇನ್ನು ಕೆಲವರೆಲ್ಲ ಯಂಗ್ ಸ್ಟೇಜ್ ಅಲ್ಲಿ ಇದ್ದವರಿಗೆ ಮದುವೆ ಯೋಗ ಬಂತು ಅಂದ್ರೆ ಅವರು ಅದೊಂದು ವಿಶೇಷ ರೀತಿಯಲ್ಲಿ ಮದುವೆ ಆಗ್ತಾರೆ ಅಥವಾ ಫಾರಿನ್ ಲೇಡಿಯನ್ನು ಮದುವೆ ಆಗ್ತಾರೆ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಇರುವವರನ್ನು ಮದುವೆ ಆಗ್ತಾರೆ ಆನಂತರ अन्य धर्मदवरन्न मदुवे आगबहुदु प्रीति प्रेम माडि मदुवे आगबहुदु इंतदेल्ल परिस्थितियल्लि निर्माण आगलिक्के शुरुवागुत्ते बेकादरे ट्रೈ ಮಾಡಿ ನೋಡಿ ಅಂತ ಹೇಳಿದ್ರೆ ಇಟ್ಸ್ ವೆರಿ ಈಜಿ ಗೊತ್ತಾಗುತ್ತೆ ನಿಮಗೆ ಅಲ್ಲಿ ರಾಹು ದೇಶ ರಾಹು ಭುಕ್ತಿ ಕನೆಕ್ಟ್ ಆಯ್ತು ಈಗ ಸೋ ಸಪ್ತಮಕ್ಕೆ ನಿಮ್ಮ ಗೋಚರದಲ್ಲಿ ರಾಹು ಬಂದ್ಬಿಟ್ಟ ಸೋ ಇಂತಹ ಕೆಲವು ಘಟನೆಗಳು ಘಟಿಸುವಂತ ಸಾಧ್ಯತೆಗಳು ಕೆಲವರಿಗೆ ಫಾರಿನ್ ಗೆ ಹೋಗುವಂತ ಸಾಧ್ಯತೆಗಳು ಫಾರಿನ್ ರಿಲೇಟೆಡ್ ಟ್ರಾವೆಲಿಂಗ್ ಮಾಡುವಂತ ಯೋಗ ಭಾಗ್ಯ ಅವರ ಪಾಲಿಗೆ ಖಂಡಿತ ಬಂದಿರುತ್ತೆ ಟ್ರೈ ಮಾಡಿ ನೋಡಿಪ್ಪ ಅದು ಆಗುತ್ತಾ ಇಲ್ವಾ ಅಂತ ರೈಟ್ ತಾನೇ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ನೆಕ್ಸ್ಟ್ ಬಂದ್ಮೇಡ ನಮ್ಮ ವೃಶ್ಚಿಕ ಲಗ್ನಕ್ಕೆ ರೈಟ್ ತಾನೇ ಇದು ಇನ್ನೊಂದು ಲಗ್ನ ವೃಶ್ಚಿಕ ಲಗ್ನ ಬಹಳಷ್ಟು ಅಬ್ಸ್ಟಕಲ್ಸ್ ಅನ್ನು ಉಂಟು ಮಾಡುವಂತದ್ದು ತೊಂದರೆಗಳನ್ನು ಕ್ರಿಯೇಟ್ ಮಾಡುವಂತದ್ದು ಯಾಕಂದ್ರೆ ಹೋದ ಜನ್ಮದ ಕರ್ಮದ ಫಲನ ಈ ಜನ್ಮ ಅನುಭವಿಸಲಿಕ್ಕೇನೆ ಇವರೆಲ್ಲ ಬಂದವರು ರೈಟ್ ಇವರು ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸ್ತಾರೆ ಲೈಫಲ್ಲಿ ಬಹಳಷ್ಟು ತೊಂದರೆಗಳನ್ನು ಎದುರಿಸ್ತಾರೆ ಬಟ್ ಅವರಲ್ಲಿ ಅಂತ ಕೆಪಬಿಲಿಟಿ ಉಂಟು ಬೇರೆಯವರನ್ನು ಬದಲಾವಣೆ ಮಾಡುವಂಥದ್ದು ಬೇರೆಯವರಿಗೆ ಪರಿವರ್ತನೆ ತರುವಂಥ ಕೆಪಬಿಲಿಟಿ ಅಂತೂ ಇದೆ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡಾಗ ಡೆಫಿನೆಟ್ ಆಗಿ ಇವರಿಗೆ ಎಲ್ಲೊಂದು ಕಡೆ ನಮ್ಮ ವೃಶ್ಚಿಕ ಲಗ್ನದವರಿಗೆ ಅವರಿಗೆ ಆ ಕೆಪಬಿಲಿಟಿ ಇದ್ದುಕೊಂಡು ಅವರು ಬೇರೆಯವರನ್ನು ಪರಿವರ್ತಿಸಬಲ್ಲರು ಬೇರೆಯವರ ಬಾಳಿನಲ್ಲಿ ಟ್ರಾನ್ಸ್ಫಾರ್ಮೇಷನನ್ನು ತರಬಲ್ಲರು ಅಂತ ಒಂದು ಇಂಡಿಕೇಶನ್ ಇದೆ ಟ್ರೈ ಮಾಡಿದರೆ ಅದನ್ನು ಖಂಡಿತ ಮಾಡ್ಕೊಳ್ಬೋದು ರೈಟ್ ತಾನೇ ಇಲ್ಲೇನಾಗುತ್ತೆ ಈ ಒಂದು ವೃಶ್ಚಿಕ ಲಗ್ನ ಏನಪ್ಪ ನೈಸರ್ಗಿಕ ಜನ್ಮಕುಂಡಲಿಯನ್ನು ತೆಗೆದುಕೊಂಡಾಗ ಅಥವಾ ಕಾಲಪುರುಷನ ಕುಂಡಲಿಯನ್ನು ತೆಗೆದುಕೊಂಡಾಗ 8ನೇ ಮನೆ ಆಯುಷ್ಯ ಸ್ಥಾನ ಅಂತ ಕರಿತೇವೆ ಪಾತಾಳ ಅಂತ ಕರಿತೇವೆ ಪಾತಾಳ ಅಂದರೆ ಭೂಮಿ ಅಡಿಭಾಗ ಅಂತ ಕರಿತೇವೆ ಅದೇ ಇಲ್ಲೇನಾಗಿದೆ ನಿಮಗೆ ಲಗ್ನದಲ್ಲಿ ಬಂದುಬಿಟ್ಟಿದೆ ಹಾಗಾದರೆ ಅಲ್ಲಿ ಕ್ಷಣ ಕ್ಷಣಕ್ಕೂ ಘಟನೆಗಳು ಏನು ಘಟಿಸ್ತವೆ ನಿಮಗಂತೂ ಗೊತ್ತಿರಲ್ಲ ಅದು ಯಾರಿಗೂ ಗೊತ್ತಿರಲ್ಲ ನಿಮಗಂತೂ ಗೊತ್ತೇ ಇರಲ್ಲ ಅಲ್ವಾ ಕ್ಷಣಕ್ಕೂ ಈ ಕ್ಷಣ ಏನಾಯಿತು ಮುಂದಿನ ಕ್ಷಣ ಏನಾಗುತ್ತೆ ನಾಳಿನ ದಿನ ಏನಾಗುತ್ತೆ ಒಂದು ಕೂಡ ಗೊತ್ತಾಗಲ್ಲ ನಿಮಗೆ ಎಲ್ಲವೂ ಕೂಡ ಅದು ಒಳ್ಳೆಯದು ಆಗ್ಬೋದು ಕೆಟ್ಟದ್ದು ಆಗ್ಬೋದು ಒಳ್ಳೇದು ಅಲ್ವಾ ಈಗೀಗ ಸರಿತು ಈಗೀಗ ಸರಿ ಇಲ್ಲ ಅಂತ ಪರಿಸ್ಥಿತಿ ಕ್ರಿಯೇಟ್ ಆಗ್ಬೋದು ಅಥವಾ ಈಗೀಗ ಯಾವುದೂ ಸರಿ ಇರಲಿಲ್ಲ ಬಟ್ ಏನೋ ಘಟನೆ ಘಟಿಸಿ ಈಗೆಲ್ಲ ಸರಿ ಆಗೋತಪ್ಪ ಅಥವಾ ದೇವ್ರ ದಯೆ ಇಂಥದ್ದು ಕೂಡ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ವೃಶ್ಚಿಕ ಲಗ್ನದವರು ಬಹಳ ಕೇರ್ ತಗೊಳ್ಬೇಕಾಗುತ್ತೆ ವೃಶ್ಚಿಕ ಲಗ್ನದವ್ರಿಗೆ ಇರುವಂತಹ ಒಳ್ಳೆ ರೆಮಿಡಿ ಏನು ಗೊತ್ತಾ ಒಂದೇ ಡೌನ್ ಟು ಅರ್ತ್ ಇರಬೇಕು ಅವರು ಡೌನ್ ಟು ಅರ್ತ್ ಅಂದರೆ ಗೊತ್ತಾಗುತ್ತಾ ಅವರು ತಗ್ಗಿ ಬಗ್ಗಿ ನಡಿಬೇಕಾಗುತ್ತೆ ಆದಷ್ಟು ತಲೆ ಬಾಗಿನೇ ಇರಬೇಕಾಗುತ್ತೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಮಾತಾಡುವಾಗ ಬಹಳ ಸ್ಲೋ ಮೂಮೆಂಟ್ ಡೌನ್ ಟು ಅರ್ತ್ ಮಾತಾಡಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಅಹಮ್ಮನ್ನು ಅಲ್ಲಿ ನೀವು ಇಂಪ್ಲಿಮೆಂಟ್ ಮಾಡುವ ಹಾಗೇನೇ ಇಲ್ಲ ನೀವು ಅಧಿಕಾರದಲ್ಲಿದ್ದರೂ ಕೂಡ ಅದನ್ನು ಮಾಡುವ ಹಾಗಿಲ್ಲ ಅದರ ಜೊತೆಗೆ ಮೆಡಿಟೇಷನ್ ಮಾಡಬೇಕಾದ್ರೆ ಬಹಳ ಡೆಪ್ತಲ್ಲಿ ಹೋಗಿ ಮೆಡಿಟೇಷನ್ ಮಾಡಬೇಕಾಗುತ್ತೆ ಬೆಳಿಗ್ಗೆ ಮತ್ತು ಸಂಜೆ ಯಾವುದಾದ್ರೂ ಒಂದು ಮೆಡಿಟೇಷನ್ ಟೆಕ್ನಿಕನ್ನು ಕಲ್ತ್ಕೊಂಡು ಈಗ ರೇಖಿ ಕರುಣಾ ರೇಖಿ ಅದೆಲ್ಲ ಈಗ ಮಾಮೂಲಿಯಾಗಿ ಹೋಗಿದೆ ರೈಟ್ ತಾನೇ ಎಲ್ಲರೂ ಮಾಡ್ತಾರೆ ಇಲ್ಲ ಅಂತೇನಿಲ್ಲ ಬಟ್ ಅದಕ್ಕಿಂತಲೂ ಭಿನ್ನವಾದ ಮೆಡಿಟೇಷನ್ ಯಾರಾದರೂ ಕಲಿಸ್ಕೊಡುವವರಿದ್ದರೆ ಸಮಾಧಿ ಸ್ಥಿತಿಗೆ ಹೋಗುವಂಥ ಮೆಡಿಟೇಷನ್ ಯಾರಾದರೂ ಕಲಿಸ್ಕೊಡುವವರಿದ್ದರೆ ಸೊ ಅವರ ಮುಖಾಂತರ ಅದನ್ನು ಕಲ್ತ್ಕೊಂಡು ನೀವೇನಾದರೂ ಅದನ್ನು ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಶುರು ಮಾಡಿದರೆ ನಾನು ಹೇಳ್ತೀನಿ ನಿಮಗೆ ನಮ್ಮ ವೃಶ್ಚಿಕ ಲಗ್ನದವ್ರಿಗೆ ಬಂದಂಥ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಯಾಕಂದರೆ ಅದು ಪಾತಾಳ ತಾನೇ ಆ ರಾಶಿನೇ ಪಾತಾಳದ ರಾಶಿ ಅದು ಹಾಗಾದರೆ ನೀವು ಪಾತಾಳದಲ್ಲಿ ಯಾರಿರ್ತಾರಪ್ಪ ಮೌನವಾಗಿ ಹೇಗಿರ್ತಾರೆ ಆ ರೀತಿ ಇರಬೇಕಾಗುತ್ತೆ ರೈಟ್ ತಾನೆ ಆ ರೀತಿ ಇದ್ದಾಗಲೇ ಏನಾಗುತ್ತೆ ನಿಮ್ಮ ಲೈಫ್ ಅಲ್ಲಿ ಏನೆಲ್ಲ ಆಬ್ಸ್ಟಕಲ್ಸ್ ಬಂದಿದೆ ಏನೆಲ್ಲ ತೊಂದರೆ ಕ್ರಿಯೇಟ್ ಆಗಿದೆ ಅದೆಲ್ಲವೂ ಕೂಡ ನಿವಾರಣೆ ಆಗಲಿ ಸ್ಟಾರ್ಟ್ ಆಗುತ್ತೆ ರೈಟ್ ತಾನೆ ಈ ವೃಶ್ಚಿಕ ಲಗ್ನದವರಿಗೆ ಇರುವಂತಹ ದೊಡ್ಡ ಮಟ್ಟದ ಎರಡು ಸಮಸ್ಯೆ ಅಂದ್ರೆ ಮದುವೆ ಜೀವನ ಮನೆ ಓಕೆ ಇದೆರಡು ಬಹಳ ದೊಡ್ಡ ಮಟ್ಟಿಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುತ್ತೆ ಅಲ್ವಾ ಮದುವೆ ಜೀವನ ಕೂಡ ಹಾಗೇನೇ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುತ್ತೆ ಅವರಿಗೆ ಅವರ ಒಂದು ಮನೆ ವಿಚಾರಗಳು ಕೂಡ ಬಹಳ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುತ್ತೆ ಮನೆ ಬಹಳ ಓಲ್ಡ್ ಮನೆ ಅಲ್ವಾ ರಿಪೇರಿನೇ ಮಾಡಿರೋದಿಲ್ಲ ಒಂದಷ್ಟು ಸಾಮಾನನ್ನ ಹಾಕೊಂಡಿರ್ತಾರೆ ಒಂದಷ್ಟು ಎಲ್ಲ ಗಂಟು ಕಟ್ಟಿ ಎಲ್ಲ ಹಾಕಿರ್ತಾರೆ ಅದನ್ನು ರಿಪೇರಿ ಮಾಡೋದು ಸುಲಭ ಕೂಡ ಅಲ್ಲ ಅಥವಾ ಅವರಿಗೆ ಅದರಲ್ಲಿ ಏನಾದರೂ ಡಿಸ್ಪ್ಯೂಟ್ ಆಗುವಂಥ ಸಾಧ್ಯತೆಗಳು ಹಿರಿಯರಿಂದ ಬರ್ತಕ್ಕಂಥ ಆಸ್ತಿಯಲ್ಲಿ ಡಿಸ್ಪ್ಯೂಟು ಅಥವಾ ಮನೆ ಮಾಡಲಿಕ್ಕೆ ಯಾರೂ ಬಿಡ್ತಾ ಇಲ್ಲ ಏನೋ ತೊಂದರೆ ಏನೋ ಆಬ್ಸ್ಟಕಲ್ಸ್ ಅಲ್ವಾ ಅಥವಾ ಒಡ ಹುಟ್ಟಿದವ್ರ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಕೂಡ ಮನೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಇಂಥ ಒಂದು ಪರಿಸ್ಥಿತಿಯಲ್ಲಿ ಕ್ರಿಯೇಟ್ ಅಂತೂ ಆಗಿರ್ತದೆ ಇಲ್ಲ ಅಂತ ಏನಿಲ್ಲ ರೈಟ್ ತಾನೆ ಅದರ ಜೊತೆಗೆ ಇನ್ನೊಂದು ಪ್ರಾಬ್ಲಮ್ ಏನಂದರೆ ಮದುವೆ ಜೀವನ ಅಂತೂ ಬಹಳಷ್ಟು ಸಮಸ್ಯೆಯನ್ನು ಕ್ರಿಯೇಟ್ ಮಾಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂದರೆ ನಿಮ್ಮ ಜಾತಕದಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಶುಕ್ರನಿಗೆ ಗುರುವಿನ ದೃಷ್ಟಿ ಅಥವಾ ಮಂಗಳನಿಗೆ ಅಂದರೆ ಕುಜನಿಗೆ ಗುರುವಿನ ದೃಷ್ಟಿ ಬಂತು ಅಂತ ಆದಾಗ ಡೆಫಿನೆಟ್ ಆಗಿ ಅದು ಒಳ್ಳೆ ರಿಸಲ್ಟನ್ನು ಕೊಡಬಲ್ಲದು ಅನ್ಯಥಾ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿದೆ ಬೇಕಾದರೆ ಟ್ರೈ ಮಾಡಿ ನೋಡಿ ಯಾರೆಲ್ಲ ವೃಶ್ಚಿಕ ಲಗ್ನದವರು ಇದ್ದಾರೆ ಅವರಿಗೆಲ್ಲ ಈ ಸಮಸ್ಯೆ ಉಂಟಾ ಇಲ್ವಂತ ನೋಡ್ಕೊಳ್ಳಿ ಯಾಕೆ ಉಂಟು ಗೊತ್ತಾ ನಿಮಗೆ ಒಂದು ಮಾತು ಹೇಳ್ತೇನೆ ಇವರೆಲ್ಲ ಇದ್ದಾರಲ್ವ ನಮ್ಮ ವೃಶ್ಚಿಕ ಲಗ್ನದವರು ಇವರೆಲ್ಲ ಹೋದ ಜನ್ಮದಲ್ಲಿ ಪ್ರೀವಿಯಸ್ ಜನ್ಮದಲ್ಲಿ ವಿಶೇಷ ಏನಪ್ಪ ಕರ್ಮ ಮಾಡಿರ್ತಾರೆ ಇವರು ಶುಕ್ರನ ರಿಲೇಟೆಡ್ ಬ್ಯಾಡ್ ಕರ್ಮ ಮಾಡಿರ್ತಾರೆ ಅಂದರೆ ಶುಕ್ರನ ರಿಲೇಟೆಡ್ ಮದುವೆ ವಿಚಾರದಲ್ಲಿ ಯಾರಿಗೂ ದೋಖವನ್ನು ಕೊಟ್ಟಿರ್ತಾರೆ ಯಾರಿಗೂ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿರ್ತಾರೆ ಮದುವೆ ವಿಚಾರದಲ್ಲಿ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಿರ್ತಾರೆ ಮದುವೆ ವಿಚಾರದಲ್ಲಿ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿರ್ತಾರೆ ಪಾರ್ಟ್ನರಿಗೆ ದೋಖ ಕೊಟ್ಟಿರ್ತಾರೆ ರೈಟ್ ತಾನೇ ಅಥವಾ ಪ್ರೀತಿ ಪ್ರೇಮ ಮಾಡಿ ದೋಖ ಕೊಟ್ಟಿರ್ತಾರೆ ಏನಾದರೂ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿ ಅದಕ್ಕೆ ವೃಶ್ಚಿಕ ರಾಶಿಯಲ್ಲಿ ಜನ್ಮ ಆಗಿದೆ ಅದಕ್ಕೋಸ್ಕರ ಈ ಜನ್ಮ ಅನುಭವಿಸಿ ಈಗ ಮದುವೆ ವಿಚಾರ ರೈಟ್ ತಾನೇ ಮದುವೆ ವಿಚಾರ ಬರಲಿ ನಿಮಗೆ ಒಳ್ಳೆಯದಾಗಲಿ ನೋಡೋಣ ಕಂಫರ್ಟ್ ಜೀವನ ಬರಲಿ ನಿಮಗೆ ನೀವೆಷ್ಟೇ ದೊಡ್ಡ ಮನೆ ಕಟ್ಟಿ ನಿಮ್ಮಲ್ಲಿ ಕೋಟಿ ರೂಪಾಯಿ ಇರಲಿ ನೋಡೋಣ ಆ ಸ್ಯಾಟಿಸ್ಫ್ಯಾಕ್ಷನ್ ನಿಮಗೆ ಉಂಟಾ ನೋಡಿ ನಿಮ್ಮಲ್ಲಿ ಆ ಒಂದು ಕಂಫರ್ಟೆಬಿಲಿಟಿ ಬಂದಿದೆ ನೋಡಿ ನೀವು ಗಂಡ ಹೆಂಡತಿ ಕಂಫರ್ಟ್ ಆಗಿದ್ದೀರಾ ಅಂತ ನೋಡಿ ಆ ಲಕ್ಸುರಿಯನ್ನು ಅನುಭವಿಸ್ತಾ ಇದ್ದೀರಾ ಅಂತ ನೋಡಿ ಅಲ್ವಾ ಒಂದು ವೇಳೆ ನಿಮಗೆ ವೃಶ್ಚಿಕ ಲಗ್ನ ಆಯಿತು ನಾನು ಕಂಫರ್ಟೆಬಿಲಿಟಿ ಅನುಭವಿಸ್ತಾ ಇದ್ದೇನಪ್ಪ ಹಾಗಾದರೆ ನಿಮ್ಮ ಜಾತಕದ ಡಿಗ್ರಿ ಎಲ್ಲ ಒಂದು ಕಡೆ 27, 28, 29 ಡಿಗ್ರಿಯಲ್ಲಿ ಜಾತಕ ಬಂದಿರಬೇಕು ಅಥವಾ ನಿಮ್ಮ ಡಿಗ್ರಿ ಬಂದು 3, 4, 5 ಡಿಗ್ರಿಯಲ್ಲಿ ನಿಮ್ಮ ಜಾತಕ ಹೋಗ್ತಾ ಇರಬೇಕು ಆಗ ಅದಕ್ಕೋಸ್ಕರ ನೀವು ಅದನ್ನು ಅನುಭವಿಸ್ತಿದ್ರೆ ಅನ್ಯಥಾ ಅನುಭವಿಸ್ಲಿಕ್ಕೆ ಇಲ್ಲ ಪ್ರಾಮಿನೆಂಟ್ ಆದ ವೃಶ್ಚಿಕ ಲಗ್ನ ಬಂದುಬಿಡ್ತು ನಾನು ಹೇಳಿದ ಪ್ರೆಡಿಕ್ಷನಲ್ಲಿ ಇರಬೇಕು ರೈಟ್ ತಾನೆ ಅದು ಸುಮ್ಮನೆ ಅಂತೂ ಖಂಡಿತ ಅಲ್ಲ ಬಹಳಷ್ಟು ಚಾರ್ಟಲ್ಲಿ ಅಪ್ಲೈ ಮಾಡಿ ನೋಡಿರುವಂಥದ್ದು ವೃಶ್ಚಿಕ ಲಗ್ನವನ್ನು ನೆನಪಿಟ್ಟುಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದಕ್ಕೋಸ್ಕರ ಈ ಜನ್ಮದಲ್ಲಿ ಇವರು ವಿಶೇಷ ರೀತಿಯಲ್ಲಿ ದೇವಿ ದೇವಸ್ಥಾನಕ್ಕೆ ಹೋಗಬೇಕಾಗುತ್ತೆ ಶುದ್ಧ ತುಪ್ಪವನ್ನು ದೇವಿ ದೇವಸ್ಥಾನಕ್ಕೆ ಅರ್ಪಣೆ ಮಾಡಬೇಕಾಗುತ್ತೆ ಸೀರೆಯನ್ನು ದೇವಿ ದೇವಸ್ಥಾನ ಅರ್ಪಣೆ ಮಾಡಬೇಕಾಗುತ್ತೆ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅವ್ರ ಜೊತೆಗೆ ಕ್ಷಮೆ ಕೇಳಿಕೊಳ್ಳಿ ಅಥವಾ ಅವರಿಗೆ ಬೇಕಾದಾಗೆ ನಡೀಲಿಕ್ಕೆ ಪ್ರಯತ್ನ ಮಾಡಿ ಇದು ಬಹಳ ಒಳ್ಳೆಯ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ ಅಂದರೆ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಓಕೆನಾ ರೈಟ್ ಅನ್ಯಥಾ ನೀವು ಸ್ವಲ್ಪ ಏನಾದರೂ ನಿಮ್ಮ ಪಾರ್ಟ್ನರ್ ಜೊತೆಗೆ ಏನಾದರೂ ಕಿರಿಕಾಗುವಂತೆ ನಡ್ಕೊಂಡಾಗ ನಿಮ್ಮ ಮದುವೆ ಜೀವನ ಟೋಟಲಿ ಸ್ಪಾಯ್ಲ್ ಆಗುತ್ತೆ ಟೋಟಲಿ ತೊಂದರೆಗೊಳಗಾಗುತ್ತೆ ಏನು ಮಾಡೋಕ್ಕಾಗಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಹೌದಾ ಅಲ್ವಾ ಅಂತ ನಿಮಗೆ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಇರುವಂಥ ಒಂದೇ ಒಂದು ರೆಮಿಡೀಸ್ ಅಲ್ವಾ ನನಗೆ ಕಂಫರ್ಟ್ ಜೀವನ ಬೇಕು ನನಗೆ ಲಕ್ಸುರಿ ಲೈಫು ಬೇಕು ಕಂಫರ್ಟೆಬಿಲಿಟಿ ಬೇಕು ಫ್ಲೆಕ್ಸಿಬಿಲಿಟಿ ಬೇಕು ಎಲ್ಲರ ಜೊತೆಗೆ ಹೊಂದಾಣಿಕೆ ಬೇಕು ಅಲ್ವಾ ಅಥವಾ ನಿಮ್ಮ ಆರೋಗ್ಯದ ಸಮಸ್ಯೆ ಯಾವಾಗಲೂ ಸಮಸ್ಯೆ ಇರ್ತದೆ ನಿಮಗೆ ರೈಟ್ ತಾನೇ ಹಾಗಾದರೆ ಆರೋಗ್ಯದ ವಿಚಾರದಲ್ಲಿ ತೊಂದರೆ ಬರ್ತೊಂಡು ಅದು ನನಗೆ ನಿವಾರಣೆ ಆಗಬೇಕು ಅಂದಾಗ ಏನು ಮಾಡಬೇಕಾಗುತ್ತೆ ನೀವು ನಾನು ಹೇಳಿದ ಈ ಟೆಕ್ನಿಕನ್ನು ಫಾಲೋ ಮಾಡಬೇಕಾಗುತ್ತೆ ಅಷ್ಟು ಮಾಡಿದಾಗ ಎಲ್ಲೋ ಒಂದು ಕಡೆ ವೃಶ್ಚಿಕ ಲಗ್ನದವರಿಗೆ ತಕ್ಕ ಮಟ್ಟಿಗೆ ಸ್ಯಾಟಿಸ್ಫ್ಯಾಕ್ಷನ್ ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ ಮನೆ ವಿಚಾರ ಜಾಗದ ವಿಚಾರ ಏನೇ ಇದ್ದರೂ ಕೂಡ ಅದು ಹೆಚ್ಚಾಗಿ ಸೊಲ್ಯೂಷನ್ ಆಗೋದು 40ರ ನಂತರ ಅದಕ್ಕಿಂತ ಮುಂಚೆ ತುಂಬ ಕಷ್ಟ ಅಂತ ಹೇಳ್ತೇನೆ ಪ್ರಯತ್ನ ಮಾಡಿದ್ರು ಕೂಡ ಕೆಲವೊಮ್ಮೆ ಆಗಲ್ಲ ರೈಟ್ ತಾನೇ ಬೇಕಾದರೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಬಟ್ ನಿಮ್ಮ ಅದೃಷ್ಟ ಚೆನ್ನಾಗಿದೆ ಅಂದಾಗ ಆಗ್ಬೋದು ನಾನು ಇಲ್ಲ ಅಂತ ಹೇಳಲ್ಲ ಯಾಕಂದರೆ ನಿಮ್ಮ 4ನೇ ಮನೆ ಅಧಿಪತಿ ಶನಿ ಮತ್ತು ರಾಹುವಿನ ಮೇಲೆ ಗುರುವಿನ ದೃಷ್ಟಿ ಬಂದುಬಿಡ್ತು ಅಂದಾಗ ಬೇಗನೆ ಆಗುವಂಥ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಇಲ್ಲಾಂದರೆ ನಿಮಗೆ ಮನೆ ಮಾಡುವಂಥ ಯೋಗ ಅಥವಾ ನಿಮಗೆ ಜಾಗ ಮಾಡುವಂಥ ಯೋಗ ಮನೆ ಕಟ್ಟುವಂಥ ಯೋಗ ಎಲ್ಲ ಹೆಚ್ಚಾಗಿ 40-42ನ ನಂತರ ಕ್ರಿಯೇಟ್ ಆಗುತ್ತೆ ಸೊ ಆ ಮೂಮೆಂಟಲ್ಲಿ ನೀವು ಪ್ರೊಸೀಡ್ ಆಗ್ಬೋದು ಅಂತ ಹೇಳ್ತೇನೆ ಅಲ್ಲ ಒಂದು ಹಳೆ ಮನೆಯಲ್ಲಿ ಇರ್ತೀರಾ ಅಲ್ಲಿಂದ ಹೊಸ ಮನೆಗೆ ಹೋಗಬೇಕಂದ್ರೆ ಬಹಳಷ್ಟು ಸರ್ಕಸ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಅಂತ ಹೇಳ್ತೇನೆ ನೆನ್ಪಿಟ್ಕೊಳ್ಬೇಕು ಇವರೆಲ್ಲರೂ ಕೂಡ ಓಕೆನಾ ಇವರಿಗೆಲ್ಲ 10ರಿಂದ 19 ಸೀರೀಸಲ್ಲೇ ಬಹಳಷ್ಟು ಬುದ್ಧಿಯನ್ನು ಕಲ್ತಿರ್ತಾರೆ ಅದೇ ಮೂಮೆಂಟಲ್ಲಿ ಇವರಿಗೆ ಬುದ್ಧಿ ಅಂತೂ ಬಂದಿರ್ತದೆ ಲೈಫ್ ಹೇಗೆ ಅಂತ ಆ ಮೂಮೆಂಟಲ್ಲೇ ಭಗವಂತ ಕಳಿಸಿರ್ತಾನಪ್ಪ ಕಲಿಸಿಕೊಡ್ಲಿಕ್ಕೆ ಪ್ರಯತ್ನ ಮಾಡಿರ್ತಾನೆ ಸೊ ಅದನ್ನು ನೀವು ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ಒಳ್ಳೆ ಆಶಾದಾಯಕವಾದ ಜೀವನವನ್ನು ನಡೆಸಲಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಇವರಿಗೆಲ್ಲ ಹೆಚ್ಚಾಗಿ 20-29 ಮ್ಯಾರೇಜ್ ಆಗುವಂಥ ಯೋಗ 20ರಿಂದ 29 ಮ್ಯಾರೇಜ್ ಆಗಿಬಿಡ್ತಾರೆ ಇವರೆಲ್ಲ ಯಾತೋ ಪಾರ್ಟ್ನರ್ಶಿಪ್ಪಲ್ಲಿ ಬಂದುಬಿಡ್ತಾರೆ ಮ್ಯಾರೇಜ್ ಫಿಕ್ಸ್ ಆಗಿರ್ತದೆ ಏನಾದರೂ 20ರಿಂದ 29 ಒಂದು ಒಳ್ಳೆ ಯೋಗ ಅಂತೂ ಕ್ರಿಯೇಟ್ ಆಗಿರ್ತದೆ ಮ್ಯಾರೇಜ್ಗೆ ಸಂಬಂಧಪಟ್ಟಂತೆ ಸರಿಯಾದ ರೀತಿಯಲ್ಲಿ ನೀವೇನಾದರೂ ಮ್ಯಾರೇಜ್ಗೆ ಸಂಬಂಧಪಟ್ಟಂತೆ ಪಾರ್ಟ್ನರ್ನ ಹುಡುಕಿ ಮ್ಯಾರೇಜ್ ಆದಾಗ ಓಕೆ ಅಂತ ಹೇಳ್ತೇನೆ ನೋ ಪ್ರಾಬ್ಲಮ್ ಬಟ್ ಆ ಜಾತಕದಲ್ಲಿ ಬರ್ದಿದೆ ತಾನೇ ಮ್ಯಾರೇಜ್ ಲೈಫ್ ಡಿಸ್ಟರ್ಬೆನ್ಸ್ ಆಗಬೇಕಂತ ಸೊ ನಾನು ಹೇಳಿದ ಟೆಕ್ನಿಕನ್ನು ಫಾಲೋ ಮಾಡಿಲ್ಲ ಅಂದರೆ ಮತ್ತೆ ಪೂರ್ತಿ ಡಿಸ್ಟರ್ಬೆನ್ಸ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳಿದ್ರೆ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಯಾವ ರೀತಿ ಇರ್ತದೆ ಅಂತ ರೈಟ್ ತಾನೇ ಓಕೆ ಇದೊಂದು ವಿಚಾರ ಇನ್ನೊಂದೇನಾಗುತ್ತೆ ಅಂದರೆ ನೀವೇನಾದರೂ 20ರಿಂದ 29 ಪ್ರೀತಿ ಪ್ರೇಮ ಮಾಡಿದ್ರಿ ಅಲ್ವಾ ಯಾರ ಜೊತೆನೂ सो और जो म्यारेज आगे आग निम्म कुटुंबदवरु अदक्के अड्डिपडिस्तारे अथवा निम्म तंदे अड्डिपडिस्तारे रईट ताने। सो आगोदिल्ल माडोदिल्ल बेकागिल्ल नम्म धर्मदवरु याकंद्रे धार्मिकतेगे बहळष्टु ओत्तु कोट्टिर्तारे। निम्म 20 रिंद 29 ರ ಸೀರೀಸಲ್ಲಿ ಧಾರ್ಮಿಕತೆಗೆ ಬಹಳಷ್ಟು ಒತ್ತು ಬಂದಿರುತ್ತದೆ। ಧಾರ್ಮಿಕತೆಯನ್ನು ಫಾಲೋ ಮಾಡಬೇಕು ಅಂತ ಹೇಳ್ತಾರೆ, ಧರ್ಮವನ್ನು ಫಾಲೋ ಮಾಡಬೇಕು। ನಮ್ಮ ಧರ್ಮ ಬಿಟ್ಟು ಬೇರೆ ಧರ್ಮಕ್ಕೆ ಹೋಗುವಾಗಿಲ್ಲ, ಪ್ರೀತಿ ಪ್ರೇಮದಲ್ಲಿ ಮದುವೆ ಆಗುವಾಗಿಲ್ಲ। ಏನು ರಿಲಿಜನ್ ಉಂಟು ಅಥವಾ ಏನು ನಮ್ಮ ಒಂದು ಎಥಿಕ್ಸ್ ಉಂಟು ಅದನ್ನೇ ಫಾಲೋ ಮಾಡಿನೇ ಮದುವೆ ಆಗಬೇಕಂತ ಗುರು ಹಿರಿಯರು ತಂದೆ ಎಲ್ಲರೂ ಕೂಡ ನಿಮ್ಮ ಮೇಲೆ ಒತ್ತಡವನ್ನು ಹಾಕಿರ್ತಾರೆ। ಅದಕ್ಕೋಸ್ಕರ ವೃಶ್ಚಿಕ ಲಗ್ನದವರಿಗೆ 20 ರಿಂದ 29 ರಲ್ಲಿ ಲವ್ ಮ್ಯಾರೇಜ್ ಅಂತ ಏನುಂಟು ಸ್ವಲ್ಪ ಕಷ್ಟ ರೈಟ್ ತಾನೆ। ಸೋ ಮತ್ತೆ ನಿಮ್ಮ ಜಾತಕದಲ್ಲಿ ಸಪ್ತಮಾಧಿಪತಿಯನ್ನು ಗುರು ನೋಡ್ತಾ ಇದ್ದಾನೆ ಅಥವಾ ಯಾರೋ ಬಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದಾಗ ಆಗಬಹುದು, ವಿಷಯ ಬೇರೆ। ಬಟ್ ನಾರ್ಮಲ್ ಆಗಿ ನೋಡಲಿಕ್ಕೆ ಹೋದರೆ ಅದು ಆಗೋದಿಲ್ಲ ಅಂತ ಉಂಟು, ಆಗೋದಿಲ್ಲ, ಅಲ್ಲಿ ಡಿಸ್ಟರ್ಬೆನ್ಸ್ ಅನ್ನು ಅದು ಉಂಟು ಮಾಡಿಯೇ ಮಾಡ್ತಾ ಅಂತ ಮತ್ತೊಂದು ಇಂಡಿಕೇಶನ್ ಇರ್ತದೆ ರೈಟ್ ತಾನೆ। ಓಕೆ, ನಾನು ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು, ಅದಕ್ಕಿಂತ ಮುಂಚೆ ನಾವೇನು ಮಾಡೋಣ, ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ। ಹಲೋ ಹಲೋ ನಮಸ್ತೆ, ಹಾಂ ಓಕೆ, ನಿಮ್ಮ ಹೆಸರಮ್ಮ? ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ಓಕೆ, ಹಾಂ, ಹ್ಞೂ, ಓಕೆ, ಹೆಸರೇನಮ್ಮ? ಒಂದು ಹೆಸರೇನಮ್ಮ? यशस्, यशस्विनी नोड़िम मोदल हेसरन्न सरियाद रीतियल्लि इट्टुकोळ्ळिक्के प्रयत्न माडिम्मा, आग अवरेल्ल मातु केळ्तारे रैट। निम्म हेसरु निमगेने उच्चार माडलिक्के बरल्ल, ननगंतू अर्थाने आगिल्ल इदुवरेगू कूड। सो अंत हेसरिनल्लि इट्टुकोंडु नीवु करीतीरा। सो मक्कळु हेगिर्तारम्मा हेळि? मक्कळु कूड अदे रीति राहुविन एनर्जिगे कन्वर्ट आगिर्तारे, अवरु मातन्ने केळल्ल रैट। अवरु नीवु हेगे होग्तारे अदक्के विरुद्धवागि होग्तारे। ಅದು ಏನೇ ಇರಲಿಮ್ಮ, ನಾನು ಹೇಳ್ತೀನಿ ಒಂದು ಹೆಸರನ್ನು ಮನೆಯಲ್ಲಿ ಚಾಯ್ಸ್ ಮಾಡಿ ಒಂದು ಒಳ್ಳೆ ಹೆಸರನ್ನು ಇಟ್ಕೊಳ್ಳಿಮ್ಮ, ನೀವು ಏನು ಬೇಕಾದ ಹೆಸರು ಇಟ್ಕೊಳ್ಳಿ, ನನಗೊಂದು ಅರ್ಥ ಈಗಲೂ ಆಗಲಿಲ್ಲ, ನನಗೆ ಅದು ಬೇಕಾಗಿಲ್ಲ। ಒಂದು ಹೆಸರನ್ನು, ಒಂದು ಒಳ್ಳೆ ಹೆಸರನ್ನು ಚಾಯ್ಸ್ ಮಾಡಿ ಇಟ್ಕೊಳ್ಳಿಮ್ಮ, ಒಂದು ದೇವರ ಹೆಸರನ್ನೇನು ಚಾಯ್ಸ್ ಮಾಡಿ ಇಟ್ಕೊಳ್ಳಿಮ್ಮ, ಆ ಹೆಸರಿನಿಂದ ಮಗನನ್ನು ಕರೀಲಿಕ್ಕೆ ಪ್ರಯತ್ನ ಮಾಡಿಮ್ಮ, ನಿಮ್ಮ ಮೊಮ್ಮಗನನ್ನು. ಅದರ ಮುಖಾಂತರ ಅವನ ಲೈಫಲ್ಲಿ ಬಂದಂಥ ಅಬ್ಸ್ಟಕಲ್ಸ್ ದೂರ ಆಗುತ್ತಮ್ಮ. ಇಲ್ಲ ಅಂದರೆ ಏನಾಗುತ್ತೆ, ರಾಹು ಆ್ಯಕ್ಟಿವೇಟ್ ಆಗಿರ್ತಾನೆ, ಆಲ್ರೆಡಿ ರಾಹು ಆ್ಯಕ್ಟಿವೇಟ್ ಇದ್ದಾನೆ ಈಗ. ಸೊ ನೀವು ಏನು ಮಾಡ್ತೀರಾ ಅದಕ್ಕೆ ಉಲ್ಟಾ ಹೋಗ್ತಾನೆ ಅಂತ ಅರ್ಥ ಉಂಟು, ಓಕೆನಾ? ನೀವು ಓದಲಿಕ್ಕೆ ಹೇಳಿದರೆ ಓದುವುದಿಲ್ಲ ಅಂತೇಳಿ, ಓದಬೇಡ ಅಂತ ಹೇಳಿದರೆ ಓದಲಿಕ್ಕೆ ಹೋಗ್ಬೋದು ಅಂತ ಪರಿಸ್ಥಿತಿ ರೈಟ್ ತಾನೆ? ಆನಂತರ ಮೊಬೈಲ್ನಲ್ಲಿ ಜಾಸ್ತಿ ಆಡುವಂಥದ್ದು, ಟೆಕ್ನಿಕಲ್ ನಾಲೆಜನ್ನು ಬೆಳೆಸ್ಕೊಳ್ಳುವಂಥದ್ದು, ಯಾವಾಗಲೂ ಸರ್ಚ್ ಮಾಡ್ತಾ ಇರುವಂಥ ಇಂಥ ಒಂದು ಪೊಸಿಷನ್ ಅಲ್ಲಿ ಉಂಟಾಗುತ್ತಮ್ಮ, ನೀವು ನೋಡ್ಕೊಳ್ಳಿ ಅಂತ ಹೇಳ್ತೇನೆ ರೈಟ್ ತಾನೆ, ಓಕೆನಾ? ಸೊ ಅಷ್ಟೇ ಮಾಡಿಮ್ಮ, ಹೆಸರಲ್ಲಿ ಬದಲಾವಣೆ ತನ್ನಿಮ್ಮ, ಅಷ್ಟು ಸಾಕು, ಓಕೆನಾ? ಒಳ್ಳೆಯದಾಗಲಿಮ್ಮ. ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ನಿಮ್ಗೆ ಗೊತ್ತಾಗದೆ ನಿಮಗೆ ಬಾರಿಗೂ ಹೇಳ್ತಾ ಇರ್ತೀನಿ ಅಲ್ವಾ, ಅವರೇನು ಯಶಸ್ ಅಂತ ಹೇಳ್ತೀರಾ, ಯಕ್ಷಿತ್ ಅಂತ ಹೇಳ್ತೀರಾ, ನನಗಂತೂ ಗೊತ್ತಾಗಿಲ್ಲ, ಕೊನೆಯವರೆಗೂ ನನಗೆ ಹೆಸರು ಅರ್ಥ ಆಗಿಲ್ಲ. ಸೊ ದಯವಿಟ್ಟು ಇಂಥ ಹೆಸರುಗಳನ್ನು, ಅರ್ಥ ಆಗದೇ ಇರುವಂಥ ಹೆಸರುಗಳನ್ನು ಕರೆಯಲಿಕ್ಕೆ ತುಂಬ ಕಷ್ಟ ಆಗುವಂಥ ಹೆಸರು ದಯವಿಟ್ಟು ನಿಮ್ಮ ಮಕ್ಕಳಿಗೆ ಇಡಬೇಡಿ ಅಂತ ಹೇಳ್ತೇನೆ, ದೇವರಾಣಿಗೆ ಹೇಳ್ತೇನೆ. ನಿಮ್ಮ ಮಕ್ಕಳ ಲೈಫ್ ಸುಮ್ಮನೆ ಸ್ಪಾಯ್ಲ್ ಆಗುತ್ತೆ, ಸುಮ್ಮನೆ ತೊಂದರೆ ಕ್ರಿಯೇಟ್ ಆಗುತ್ತೆ. ರಾಹು ಆ್ಯಕ್ಟಿವೇಟ್ ಆಗಿಬಿಡುತ್ತೆ, ಯಾಕಂದರೆ ಅರ್ಥ ಆಗದಂಥ ವಿಚಾರಗಳು ರಾಹು ರೈಟ್ ತಾನೆ. ಒಗಟು ಅಂತ ಏನೋದು ರಾಹು ರೈಟ್, ಅರ್ಥ ಆಗುತ್ತೆ ನಿಮಗೆ. ಒಗಟು ಅಂತ ಏನುಂಟು ಅರ್ಥ ಆಗದ ವಿಚಾರಗಳಂತ ಏನುಂಟು, ಅದನ್ನು ಕಠಿಣತೆಯಲ್ಲಿ ನೀವು ನೀವು ಉಚ್ಚಾರ ಮಾಡಬೇಕಂತ ಏನುಂಟು, ಅದೆಲ್ಲ ಕೂಡ ರಿಲೇಟೆಡ್ ಟು ರಾಹು. ಹಾಗಾದರೆ ಜಾತಕದಲ್ಲಿ ರಾಹು ಆ್ಯಕ್ಟಿವೇಟ್ ಆಗಿಬಿಟ್ಟ ಅಂದರೆ ಅವರು ನೀವು ಏನು ಹೇಳ್ತೀರ ಅದನ್ನು ಮಕ್ಕಳು ಕೇಳೋರು, ಮಕ್ಕಳು ಏನು ಮಾಡ್ತಾರೆ, ಉಲ್ಟಾ ಹೋಗಿರ್ತಾರೆ ರೈಟ್ ತಾನೆ. ನೀನು ಅದನ್ನು ಹೇಳ್ತೀನಿ, ನಾನು ಮಾಡೋದಿಲ್ಲ, ಏನು ಮಾಡ್ತೀಯ ನೀನು, ಆ ರೀತಿಯಾಗಿ ಹೋಗ್ತಾರೆ. ಹೊರಗಿನ ತಿಂಡಿ ತಿನ್ನಿಸಬೇಕು, ಮನೆಯಲ್ಲಿ ಮಾಡಿದ್ದು ಆಗೋದಿಲ್ಲ, ಎಲ್ಲ ಉಲ್ಟಾ 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 ಪೊಸಿಷನ್ನಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾರೆ ಅಲ್ವಾ, ಮಾತನ್ನಂತೂ ಕೇಳಿದೆ. ಅದಕ್ಕೋಸ್ಕರ ನೀವೇನೇ ಹೆಸರನ್ನ ಇಟ್ಕೊಂಡಿರಿ ಪರವಾಗಿಲ್ಲ, ಮನೆಯಲ್ಲಿ ಕರೀಲಿಕ್ಕೆ ಒಂದು ಒಳ್ಳೆ ಹೆಸರನ್ನು ಚಾಯ್ಸ್ ಮಾಡಿ ಇಟ್ಕೊಳ್ಳಿ ರೈಟ್ ತಾನೆ. ಒಂದು ಒಳ್ಳೆ ಹೆಸರು ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ, ತುಂಬ ಫೇವರಬಲ್ ಆದ ರಿಸಲ್ಟನ್ನು ಪಡೀಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಅಲ್ವಾ. ಮೊನ್ನೆ ಯಾರು ಬಂದಿದ್ರಪ್ಪ ನಮ್ಮ ಬಳಿಗೆ, ಅದು ಹೆಸರೇನು ಹೇಳಿದ್ರಪ್ಪ, ಒಂದು ಹೆಸರು ಹೇಳಿದರು, ಬಹಳ ವಿಭಿನ್ನ ರೀತಿಯ ಹೆಸರು ಅದು. ನಾನು ಇಷ್ಟುವರೆಗೆ ಆ ಹೆಸರನ್ನಂತೂ ಕೇಳಲಿಲ್ಲ. ನಾನು ಅವ್ರಿಗೆ ನಿಮ್ಮ ಜಾತಕದಲ್ಲಿ ರಾಹುವಂತೂ ಆ್ಯಕ್ಟಿವೇಟ್ ಆಗಿರ್ತಾನೆ ವಿಶೇಷ ರೀತಿಯಲ್ಲಿ ಅಲ್ವಾ, ಮತ್ತು ಆ ಪ್ರೀತಿ ಪ್ರೇಮ ಅದು ಇದು ಅಂತ ಬಂದಿರ್ತದೆ. ಅದು ಏನಾಗಿದೆ ಗೊತ್ತಾ, ಆ ಹುಡುಗಿಗೆ 17 ವರ್ಷ ವಯಸ್ಸು, ರಾಹು ಆಲ್ರೆಡಿ ಆ್ಯಕ್ಟಿವೇಟ್ ಇದ್ದಾನೆ, ಹೆಸರು ಸರಿ ಇಲ್ಲ, ಅದನ್ನು ಕರೀಲಿಕ್ಕೆ ಅಂತೂ ಆಗೋದಿಲ್ಲ ಅಂಥ ಪರಿಸ್ಥಿತಿ ಅಲ್ವ. ಏನೋ ಕರೀತಾರೆ, ಅದು ಸಾಸಿ ಸೂಸು ಅಂತ ಏನೋ ಒಂದು ಕರೀತಾರೆ, ಚೈನೀಸ್ ಹೆಸರನ್ನಾಗಿ ಉಂಟದು. ತೋ ಅಲ್ಲೇನಾಗಿದೆ, ಅವಳು 17ನೇ ವಯಸ್ಸಿನಲ್ಲಿನೇ ಮದುವೆಯಾದ ಒಬ್ಬ ಗಂಡಸಿನ ಜೊತೆಗೇ ರಿಲೇಷನ್ಶಿಪ್ ಮಾಡ್ತಾ ಇದ್ದಾಳೆ ರೈಟ್ ತಾನೆ. ಇಂಥ ಪರಿಸ್ಥಿತಿ ಇದೆಲ್ಲ ಬೇಕಾ ನಿಮಗೆ, ಬೇಡ ತಾನೇ. ಅದಕ್ಕೆ ಅವ್ರಿಗೆ ಮೊದಲು ಹೇಳಿದ್ದು, ನಿಮ್ಮ ಮನೆಯಲ್ಲಿರುವ ಮಗಳ ಹೆಸರನ್ನು ಬದಲಾವಣೆ ಮಾಡಿ ಅಷ್ಟೇ, ಬದಲಾವಣೆ ಮಾಡಿ. ಆ ಬದಲಾವಣೆಗೆ ಆಧಾರ್ ಕಾರ್ಡಲ್ಲೆಲ್ಲ ಮಾಡಲಿಕ್ಕೆ ಕಷ್ಟ ಆಗುತ್ತೆ, ವಿಷಯ ಬೇರೆ, ಅದು ಇರಲಿ. ಮನೆಯಲ್ಲಿ ಕರೀಲಿಕ್ಕೆ ಒಂದು ಹೆಸರನ್ನು, ಲಯಬದ್ಧವಾಗಿರುವಂತ ಹೆಸರನ್ನು, ದೇವರಿಗೆ ಸಂಬಂಧಪಟ್ಟಂತ ಹೆಸರನ್ನು, ದೇವರಿಗೆ ಸಂಬಂಧಪಟ್ಟ ಬೇರೆ ಹೆಸರು ಇಡಬಹುದು, ಬಟ್ ಅದು ಲಯಬದ್ಧವಾಗಿರಬೇಕು. ಕರೆಯುವಾಗ ಅದು ಎಲ್ಲೋ ಒಂದು ಕಡೆ ಲಯಬದ್ಧವಾಗಿ ಬರ ಅಂಥ ಹೆಸರನ್ನು ನೀವೇನಾದರೂ ಇಟ್ಕೊಂಡ್ರೆ ಡೆಫಿನೆಟಾಗಿ ಪ್ರಾಬ್ಲಮೇ ಸಾಲ್ವ್ ಆಗುತ್ತೆ. ಓಕೆನಾ, ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ. ಅಲ್ಲೂ ತುಂಬ ಸುಲಭ ಅಲ್ಲ. ಅದಕ್ಕೆ ಮಕ್ಕಳಿಗೆ ಹೆಸರನ್ನು ಇಡುವಾಗ 100 ಬಾರಿ ಯೋಚನೆ ಮಾಡಬೇಕಾಗುತ್ತೆ. ಲೇಟೆಸ್ಟ್ ಹೆಸರು ಅಂತ ಉಚ್ಚಾರಣೆ ಮಾಡಲಿಕ್ಕೆ ಆಗದಂಥ ಹೆಸರು, ಅರ್ಥ ಆಗದಂಥ ಹೆಸರು, ಅಂಥ ಹೆಸರನ್ನು ಇಟ್ಕೊಂಡಾಗ 100% ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ರೈಟ್ ತಾನೆ? ಯಾಕಂದರೆ ಅಲ್ಲಿ ಬುಧ ಕೆಟ್ಟೋಗ್ತಾನೆ, ರಾಹು ಕೆಟ್ಟೋಗ್ತಾನೆ, ಕನ್ವರ್ಸೇಷನ್ ಸರಿ ಇರಲ್ಲ, ಕೆಲವೊಮ್ಮೆ ಮಕ್ಕಳು ಸ್ಟ್ಯಾಮರಿಂಗ್ ಮಾಡ್ಬೋದು, ಅಂಥ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ. ಬಿ ಕೇರ್ಫುಲ್, ತುಂಬ ಕೇರ್ಫುಲ್ ಆಗಿರಪ್ಪ. ಗೊತ್ತಾಯಿತು ಅಂತ ಇಟ್ಕೊಳ್ತೀನಿ. ಮಾತಾಡೋಣ ಬೇರೆ ವಿಚಾರದ ಬಗ್ಗೆ. ಏನು ಮಾಡೋಣ, ವಿಶೇಷವಾಗಿ ವೃಶ್ಚಿಕ ಲಗ್ನದ ಬಗ್ಗೆ ಹೇಳಿದೆ ನಿಮಗೆ. ರೈಟ್ ತಾನೆ? ಸೊ ವೃಶ್ಚಿಕ ಲಗ್ನದವ್ರು ವಿಶೇಷ ರೀತಿಯಲ್ಲಿ ಏನಪ್ಪ ಮಾಡಬೇಕು, ಎಲ್ಲೊಂದು ಕಡೆ ಮನೆ ವಿಚಾರ, ಜಾಗದ ವಿಚಾರ ಎಲ್ಲ ಬಂದಾಗ ಅದು ಸ್ವಲ್ಪ ಮಟ್ಟಿಗೆ ನಿಮಗೆ ತೊಂದರೆಗಳನ್ನು ಕ್ರಿಯೇಟ್ ಮಾಡುವಂಥದ್ದು. ಅದು ಡಿಲೇ ಆಗಿ ನಿಮ್ಮ ಮನೆ ಆಗುತ್ತೆ, ಆಗೋದಿಲ್ಲ ಅಂತ ಏನಿಲ್ಲ, ಡಿಲೇ ಆಗುತ್ತೆ, ಕಷ್ಟಪಡಬೇಕಾಗುತ್ತೆ, ಶ್ರಮ ಪಡಬೇಕಾಗುತ್ತೆ ಆ ಮೂಮೆಂಟಲ್ಲಿ. ಅದೇ ರೀತಿ ನಿಮಗೆ 20 ರಿಂದ 21 ಮ್ಯಾರೇಜ್ ಯೋಗ ಕ್ರಿಯೇಟ್ ಆಗಿರ್ತದೆ. ಅಲ್ಲಿ ಎಲ್ಲೊಂದು ಕಡೆ ಆ ಪ್ರೀತಿ ಪ್ರೇಮ ಅದು ಇದು ಬಂದಾಗ ರಿಲಿಜನ್ಗೆ ಸಂಬಂಧಪಟ್ಟಂತೆ ಮ್ಯಾರೇಜನ್ನು, ಎಥಿಕ್ಸನ್ನು ಉಪಯೋಗ ಮಾಡಿ ಮ್ಯಾರೇಜ್ ಮಾಡಿ, ಅಥವಾ ನಿಮ್ಮ ಗುರುಗಳ ಮಾತನ್ನು, ತಂದೆಯ ಮಾತನ್ನು, ಹಿರಿಯರ ಮಾತನ್ನು ಕೇಳಿಕೊಂಡು ಮ್ಯಾರೇಜ್ ಮಾಡಿ ಅನ್ನೋ ಇಂಡಿಕೇಷನ್ ಇದೆ. ಅದಕ್ಕೆ ಬೇಕಾಗಿ ನೀವು ಆ ಮೂಮೆಂಟಲ್ಲಿ ಅದನ್ನು ಪ್ರೊಸೀಡ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಅಂದರೆ ಅರ್ಥ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ. ರೈಟ್ ತಾನೇ? ಓಕೆ, ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ. ನೆಕ್ಸ್ಟ್ ನೋಡಿ, ಇವ್ರಿಗೇನಾಗುತ್ತೆ, ಇವ್ರಿಗೆ ಬಹಳ ಕಠಿಣ ಪೀರಿಯಡ್ ಬರೋದು ಯಾವಾಗ? 30 ರಿಂದ 39, 40 ರಿಂದ 40 ಈಸ್ ದ ಮೋಸ್ಟ್ ಡೇಂಜರ್ ಪೀರಿಯಡ್ ಅಂತ ಹೇಳ್ತೇನೆ. ತುಂಬಾ ಶ್ರಮ ಅನುಭವಿಸ್ತಾರೆ, ಮನೆ ಮಾಡೋ ವಿಚಾರದ ಶ್ರಮ ಅನುಭವಿಸ್ತಾರೆ, ಮದುವೆ ಜೀವನದಲ್ಲಿ ಅಬ್ಸ್ಟ್ರಕಲ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ, ಟೋಟಲಿ ಕನ್ಫ್ಯೂಸ್ಗೊಳಗಾಗಿರ್ತಾರೆ. 30 ರಿಂದ 39, 40 ರಿಂದ 40 ಬೇಕಾದ್ರೆ ಯಾರಾದರೂ ಇದ್ದರೆ ಅದನ್ನು ಟ್ರೈ ಮಾಡಿ ನೋಡಿ ಹೌದಾ ಅಲ್ವ ಅಂತ ಗೊತ್ತಾಗುತ್ತೆ. ವೃಶ್ಚಿಕ ಲಗ್ನದವರು ವಿಶೇಷ ರೀತಿಯಲ್ಲಿ ಅದರಲ್ಲೂ ಕೂಡ ಇವ್ರಿಗೆ ಯಾವಾಗ ಸ್ಯಾಟಿಸ್ಫೈಡ್ ಆಗ್ತಾರೆ ಇವರು, ಒಂದು ಸ್ನೇಹಿತರನ್ನು ಇಟ್ಟುಕೊಂಡು, ಒಂದಷ್ಟು ಸ್ನೇಹಿತರು ಇರ್ತಾರೆ, ಅವ್ರ ಜೊತೆಗೆ ಮಾತಾಡಿಕೊಂಡು ಸ್ಯಾಟಿಸ್ಫೈಡ್ ಆಗ್ತಾರೆ, ಅವ್ರ ಜೊತೆಗೆ ತಮ್ಮ ಒಂದು ವಿಚಾರಗಳನ್ನು ಹಂಚಿಕೊಂಡು ಸ್ಯಾಟಿಸ್ಫೈಡ್ ಆಗ್ತಾರೆ. ಅಥವಾ ನಿಮಗೆ ಮಕ್ಕಳಾದ ನಂತರ ಮಕ್ಕಳಿಗೆ ನೀವು ಡಿಪೆಂಡ್ ಆಗಿ ನಿಮ್ಮ ಕಷ್ಟಗಳನ್ನು ಮರೀತೀರ. ಮಕ್ಕಳು ಆದ ನಂತರನೇ ನೀವು ನಿಮ್ಮ ಕಾಲ ಮೇಲೆ ನಿಂತುಕೊಳ್ಳೋದು, ಅಲ್ಲಿವರೆಗೆ ಇಲ್ಲ. ಯಾತೋ ಸ್ನೇಹಿತರ ಮುಖಾಂತರ, ಯಾತೋ ನಿಮ್ಮ ಮಕ್ಕಳ ಮುಖಾಂತರ. ಯಾವಾಗ ಮಕ್ಕಳಾಗ್ತಾರೆ ಆ ಮೂಮೆಂಟಲ್ಲಿ ಸ್ಟೆಬಿಲಿಟಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ನಿಮಗೆ 50 ರಿಂದ 59 ಸಿರೀಸ್ ಏನುಂಟು, 40, 50 to 59 ಸಿರೀಸ್ ಏನುಂಟು ತಕ್ಕ ಮಟ್ಟಿಗೆ ಒಳ್ಳೆ ರಿಸಲ್ಟನ್ನು ಕೊಡ್ತದೆ. ನಿಮ್ಮೆಲ್ಲ ಡಿಸೈರ್ಸ್ ಏನುಂಟು ಅಲ್ಲಿ ಫುಲ್ಫಿಲ್ಮೆಂಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೆ ನೀವು ವೆಯ್ಟ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು. ಅದರ ಜೊತೆಗೆ ನಾರ್ಮಲ್ ಆಗಿ ಹೇಳಬೇಕಾದ್ರೆ ವೃಶ್ಚಿಕ ಲಗ್ನದವ್ರಿಗೆ ಯಾರದ್ದಾದರೂ ಒಂದು ಸೇವೆ ಮಾಡುವಂಥ ಯೋಗ ಅಂತೂ ಕ್ರಿಯೇಟ್ ಆಗಿರುತ್ತೆ. ಯಾರ್ದು ಒಂದು ಸೇವೆ ಮಾಡ್ತೀರಾ, ಸೇವೆ ಮಾಡಬೇಕು, ನಿಮಗೆ ಹಿರಿಯರು ಬಂದುಬಿಟ್ರು, ಅವರಿಗೆ ಸರಿ ಇಲ್ಲ, ಅವರಿಗೆ ತೊಂದರೆ ಇದೆ, ಅದು ಬಂದಿರ್ತದೆ ನಿಮಗೆ. ದಯವಿಟ್ಟು ಆ ಸೇವೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ರೈಟ್ ತಾನೇ? ವೃಶ್ಚಿಕ ಲಗ್ನದ ಹೆಣ್ಣು ಮಕ್ಕಳಿಗೆ ಸಿಗುವಂತಹ ಅತ್ತೆ ಯಾರಿರ್ತಾರೆ, ಬಹಳ ಸ್ಟ್ರಾಂಗ್ ಆಗಿರ್ತಾರೆ, ಅವ್ರು ಯಾರ ಮಾತನ್ನು ಕೇಳುವುದಿಲ್ಲ, ಅಂಥ ಪರಿಸ್ಥಿತಿ ಅವರನ್ನು ಮೇಂಟೈನ್ ಮಾಡಿಕೊಂಡು ಹೋಗಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಇದ್ದೇ ಇರ್ತದೆ. ನೆನ್ಪಿಟ್ಕೊಂಡೆ ತುಂಬ ಚೆನ್ನಾಗಿರ್ತದೆ. ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ನಮಸ್ತೆ. ಸರಿಮ್ಮ, ಹಾಂ ಹೇಳಿಮ್ಮ. ಹ್ಞೂ, ಆಯಿತಮ್ಮ. ಓಕೆ, ಆಯಿತಮ್ಮ. ಅಕ್ಕನ ಮಗನ ಹೆಸರು ಮತ್ತು ಹುಟ್ಟಿದ ದಿನಾಂಕ ಹೇಳಿ ತಾಯಿ. ಓಕೆ, ಹ್ಞೂ ಹ್ಞೂ, ಓಕೆ, ಆಯಿತಮ್ಮ. ಏನು ತಿಳ್ಕೊಬೇಕು ತಾಯಿ ಹೇಳಿಬಿಡಿ. ಹಾಂ, ಪರವಾಗಿಲ್ಲಮ್ಮ, ರೆಮಿಡಿ ಹೇಳಿಕೊಡ್ತೇನೆ, ಮಾಡಿಸ್ಕೊಳ್ಳಿಮ್ಮ. ಈ ಜಾತಕದಲ್ಲಿ ಏನಾಗುತ್ತೆ ಅಂದರೆ ಅವನಿಗೆ ಕುಜ ದಶೆ ನಡೀತಾ ಉಂಟಮ್ಮ. ಕುಜ ಇರೋದು ಶುಕ್ರನ ನಕ್ಷತ್ರ, ಅದಕ್ಕೋಸ್ಕರ ಅದೇನೋ ಒಂದು ಕಡೆ ಆಲಸ್ಯ ಜಾಸ್ತಿ ಇರ್ತದೆ, ಉದಾಸೀನ ಜಾಸ್ತಿ ಇರ್ತದೆ, ಓದಲಿಕ್ಕೆ ಮನಸ್ಸು ಬರಲ್ಲ. ಮತ್ತು ಅವನಿಗೆ ಬಾರಿಗೂ ಹೇಳಬೇಕಂತ ಏನಿಲ್ಲ. ಅವನಿಗೆ ಹೇಳೋದಾದರೆ ಹೇಗೆ ಹೇಳಬೇಕಂದ್ರೆ ನೀವು ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಹೇಳಬೇಕಾಗುತ್ತೆ, ಮತ್ತು ಬಹಳ ಪ್ರೀತಿಯಿಂದ ಹೇಳಬೇಕಾಗುತ್ತಮ್ಮ. ಅಂದರೆ ಮಾತ್ರ ಕೇಳ್ತಾನೆ ಅನ್ನೋದು ಕೇಳಲ್ಲ. ನೀವೇನಾದರೂ ಜಬರ್ದಸ್ತಿ ಓದಪ್ಪ, ನಿಮಗೆ ಬೆಲ್ಟಲ್ಲಿ ಹೊಡಿತೇನೆ ಹಾಗೆ ಹೇಗೆ ಅಂದರೆ ಓದೋದೆಲ್ಲ ಏನು ಮಾಡ್ತೀಯ ಅಂತಾನೆ. ಅದು ಗೊತ್ತಾಯ್ತು ಈಗ. ಹಾಗಾದರೆ ಹೇಗೆ ಮಾತಾಡಬೇಕು, ಪ್ರೀತಿಯಿಂದ ಹೇಳಿ ಅವನಿಗೆ, ಮಗ ಓದಮ್ಮ, ನಿಮ್ಗೆ ಏನು ಬೇಕು, ಚಾಕ್ಲೇಟ್ ಬೇಕು, ಅದು ಬೇಕು, ನಾನು ತಂದು ಕೊಡ್ತೀನಿ, ನೀವು ಓದು. 100% ಓದ್ತಾನಮ್ಮ, ಏನು ಸಮಸ್ಯೆ ಇಲ್ಲ. ಮತ್ತು ಅವನು ಎಲ್ಲಿ ಓದಲಿಕ್ಕೆ ಕೂರ್ತಾನಮ್ಮ ಅಲ್ಲಿ ಸ್ವಲ್ಪ ಕಂಫರ್ಟ್ ಆದಂಥ ವೇ ಬೇಕು ಅವನಿಗೆ, ಡಿಸ್ಟರ್ಬೆನ್ಸ್ ಇರಬಾರ್ದಲ್ಲಿ, ಒಳ್ಳೆ ಟೇಬಲ್ ಬೇಕು, ಒಳ್ಳೆ ಕುರ್ಚಿ ಬೇಕಮ್ಮ, ಸ್ವಲ್ಪ ಲಕ್ಸುರಿ ಅಲ್ಲಿ ಇರಬೇಕು. ಸೊ ಅದರ ಮುಖಾಂತರ ಓದಲಿಕ್ಕೆ ಹೇಳಿಮ್ಮ. ನನ್ನ ಲೆಕ್ಕದಲ್ಲಿ 100% ರೈಟ್, ಅದು ಸಕ್ಸಸ್, ಏನೂ ಸಮಸ್ಯೆ ಕ್ರಿಯೇಟ್ ಮಾಡಲ್ಲ. ಅವ್ನು ಸ್ವಲ್ಪ ತುಪ್ಪ, ಒಂದು ಶುದ್ಧ ತುಪ್ಪವನ್ನು ನಿಮ್ಮ ಅಕ್ಕನ ಮಗನಿಗೆ ನಿವಾಳಿಸಿ ತೆಗೆದು ದೇವಿ ದೇವಸ್ಥಾನಕ್ಕೆ ದಾನ ಮಾಡಿಸಿಮ್ಮ. ರೈತಾನೆ? ಅದು ಬಹಳ ಒಳ್ಳೆ ರಿಸಲ್ಟ್ ಬರ್ತದಮ್ಮ. ದೇವರಾಣಿಗೆ ಹೇಳ್ತಾನಮ್ಮ, ನಿಮ್ಮ ಈ ಮಗ ತುಂಬ ಚೆನ್ನಾಗಿದ್ದಾನೆ, ಪರವಾಗಿಲ್ಲ, ಬಹಳ ಟೆಕ್ನಿಕಲ್ ಮೈಂಡನ್ನು ಇಟ್ಕೊಂಡು ಹೋಗ್ತಾನೆ, ಬಹಳ ಟೆಕ್ನಿಕಲಲ್ಲಿ ರಿಸರ್ಚ್ ಮಾಡ್ತಾನವ, ನೋಡಿ ಮೊಬೈಲನ್ನು ಕೈ ಬಿಡಲಿಕ್ಕಿಲ್ಲವ, ಅಂಥ ಪರಿಸ್ಥಿತಿ. ಅವನಿಗೆ ಮೊಬೈಲನ್ನು ಮಿಸ್ಯೂಸ್ ಮಾಡಲ್ಲ, ಬಟ್ ಟೆಕ್ನಿಕನ್ನು ಹುಡುಕ್ತಾನೆ, ಅದರಲ್ಲಿ ಏನುಂಟು ಅಂತ. ರೈಟ್ ತಾನೆ? ಇಂಥ ಪರಿಸ್ಥಿತಿ. ಸೊ ಅದು ಚೆನ್ನಾಗಿ ವರ್ಕ್ ಆಗುತ್ತಮ್ಮ. ಡೋಂಟ್ ವರಿ, ನಾನು ಹೇಳಿದ ಸಣ್ಣ ಟೆಕ್ನಿಕನ್ನು ಫಾಲೋ ಮಾಡಿಮ್ಮ, ಮಗ ಗೆದ್ದು ಬಿಡ್ತಾನೆ. ಒಳ್ಳೆದಾಗ್ಲಿ ತಾಯಿ. ರೈಟಾ? ಎಸ್ 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 ಓಕೆ. ओके सो बंदबेड़ ऐनप्प माताडिद्दे ओके निम्गे यारदादरू ಏನು ಋಷಿಗಳಾಗಿರೋದರಿಗೆ ನಿಮಗೊಂದು ಯಾರದಾದರೂ ಸೇವೆ ಮಾಡುವಂತೆ ಸಿಗುತ್ತೆ ಸೇವೆ ಮಾಡ್ಕೊಳ್ಳಿ ಮಕ್ಕಳಾದ ನಂತರ ಅಥವಾ ಸ್ನೇಹಿತರ ಮುಖಾಂತರ ಒಂದು ಒಳ್ಳೆ ಸ್ಟೆಬಿಲಿಟಿಗೆ ಬರಲಿಕ್ಕೆ ಸ್ಟಾರ್ಟ್ ಮಾಡಿ ಆ ಮೂಮೆಂಟ್ ಅಲ್ಲಿ ನೀವು ಏನು ಮಾಡ್ತೀರಾ ನಿಮ್ಮ ಕಾಲ ಮೇಲೆ ನಿಂತುಕೊಳ್ಳಕ್ಕೆ ಶುರು ಮಾಡ್ತೀರಾ ರೈಟ್ ಆ ಮೂಮೆಂಟ್ ನಿಮ್ಮ ಕಾಲ ಮೇಲೆ ನೀವು ನಿಂತುಕೊಳ್ಳೋದು ಅನ್ನದ ನಿಂತುಕೊಳ್ಳಲ್ಲ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ವೃಶ್ಚಿಕ ಲಗ್ನದವರಿಗೆ ಹಲವಾರು ಪರಿಹಾರಗಳನ್ನು ಹೇಳಿದ್ದೇನೆ ಅದನ್ನ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಲೈಫ್ ಅಲ್ಲಿ ಇದ್ದ ಬಹಳಷ್ಟು ಆಬ್ಸ್ಟಕಲ್ಸ್ ದೂರ ಆಗುತ್ತೆ ನಿಮಗೆ ದೊಡ್ಡ ಶತ್ರು ನಿಮ್ಮ ಜಾತಕದಲ್ಲಿ ಶುಕ್ರ सप्तमाधिपति व्ययाधिपति शुक्र ದೊಡ್ಡ ಶತ್ರು ನಿಮಗೆ ಮೊದಲೇ ಆತ ನೈಸರ್ಗಿಕ ಜನ್ಮಗಳೇ ಮಾರ್ಕಾಧೀಶ ಆತ ಆತನೇ ನಿಮಗೆ ತೊಂದರೆಯನ್ನು ಕ್ರಿಯೇಟ್ ಮಾಡೋದು ನಿಮ್ಮ ಅದೃಷ್ಟಕ್ಕೆ ಶುಕ್ರನ ಮೇಲೆ ಗುರುವಿನ ದೃಷ್ಟಿ ಬಂದುಬಿಡ್ತು ಮತ್ತೆ ಓಕೆ ಇಲ್ಲ ಅಂದ್ರೆ ಶುಕ್ರ ಅಫ್ಲಿಕ್ಷನ್ ಅಲ್ಲಿ 100% ಬಂದಿರ್ತಾನೆ ಶುಕ್ರನೇ ನಿಮ್ಮ ಎಲ್ಲ ರೀತಿಯ ಕಂಫರ್ಟಬಿಲಿಟಿಯನ್ನು ಡೆಮಾಲಿಶ್ ಮಾಡಿರ್ತಾನೆ ಬಿಡುದೇ ಇಲ್ಲ ಮಾಡಲಿಕ್ಕೆ ಮುಂದೆ ಹೋಗಲಿ ಯಾಕೆ ಯಾಕೆ ಗೊತ್ತಾ ಯಾಕೆ ಮಾಡಿದಿರಲ್ಲ ಕರ್ಮ ರೈಟಾ ಪಾರ್ಟ್ನರ್ ಗೆ ತೊಂದರೆ ಕೊಟ್ಟದ್ದು ಮೋಸ ಮಾಡಿದ್ದು ರೈಟಾನೇ ಪಾರ್ಟ್ನರ್ ಗೆ ಅವರಿಗೆ ಟಾರ್ಚರ್ ಕೊಟ್ಟಿರುವಂತದ್ದು ಎಲ್ಲ ಉಂಟುದಾನೆ ಜಾತಕದಲ್ಲಿ ಶುಕ್ರನನ್ನ ನೋಡಿಕೊಂಡು ಎಲ್ಲೆಲ್ಲಿ ಇದ್ದಾನೆ ಅಂತ ಶುಕ್ರನಿಗೆ ಶತ್ರು ಗ್ರಹಗಳ ಕನೆಕ್ಷನ್ ಬಂದಿರುತ್ತೆ ಜಾತಕದಲ್ಲಿ ಓಕೆನಾ ನೀವು ವೃಶ್ಚಿಕ ಲಗ್ನದವರು ಬೇಕಾದ್ರೆ ನಿಮ್ಮ ಜಾತಕವನ್ನು ತೆರೆದು ನೋಡಿ ಶುಕ್ರನಿಗೆ ಯಾರ ಕನೆಕ್ಷನ್ ಬಂದಿದೆ ಅಂತ ಶುಕ್ರನಿಗೆ ಯಾರ ಕನೆಕ್ಷನ್ ಉಂಟು ಶತ್ರುಗಳ ಕನೆಕ್ಷನ್ ಬಂದಿರುತ್ತದೆ ಶುಕ್ರ ಶತ್ರು ರಾಶಿಯಲ್ಲಿ ಇರ್ತಾನೆ ಶತ್ರು ಪ್ಲಾನೆಟ್ ನಕ್ಷತ್ರದಲ್ಲಿ ಇರ್ತಾನೆ ಸೋ ಅಲ್ಲಿಂದ ಕನೆಕ್ಷನ್ ಅನ್ನು ಮಾಡಿರ್ತಾನೆ ಅದಕ್ಕೋಸ್ಕರ ಅದು ಪ್ರಾಬ್ಲಮ್ ನ ಕ್ರಿಯೇಟ್ ಮಾಡಿರ್ತದೆ ಎಲ್ಲಿವರೆಗೆ ನೀವು ದೇವಿಯನ್ನ ದೇವಿ ಅನುಗ್ರಹವನ್ನು ಪಡೆದಿಲ್ಲ ಅಲ್ವಾ ದೇವಿಗೆ ಸಂಬಂಧಪಟ್ಟಂತೆ ವಸ್ತ್ರವನ್ನು ದಾನ ಮಾಡಿಲ್ಲ ದೇವಿ ದೇವಸ್ಥಾನಕ್ಕೆ ಹೋಗಿ ವಸ್ತ್ರವನ್ನು ದಾನ ಮಾಡಬೇಕು ಅಥವಾ ಸಾರಿಯನ್ನು ದಾನ ಮಾಡಬೇಕು ತುಪ್ಪವನ್ನು ದಾನ ಮಾಡಬೇಕು ಸ್ತ್ರೀಯರನ್ನು ಗೌರವದಿಂದ ನೋಡಿಕೊಳ್ಳಿ ನೀವು ಹೆಂಗಸರಾದರೂ ಸ್ತ್ರೀಯರನ್ನು ಗೌರವದಿಂದ ನೋಡಿಕೊಳ್ಳಬೇಕು ಗಂಡಸಾದರೂ ಕೂಡ ಸ್ತ್ರೀಯರನ್ನು ಗೌರವದಿಂದ ನೋಡಿಕೊಳ್ಳುವಂತ ಪ್ರಯತ್ನ ಮಾಡಲೇಬೇಕಾಗುತ್ತೆ ಅನ್ಯಥಾ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ರೈಟ್ ತಾನೇ ಓಕೆನಾ ಗೊತ್ತಾಯಿತು ಅಂತ ಇಟ್ಕೊಳ್ತೀನಿ ಬಹಳ ಚೆನ್ನಾಗಿರುತ್ತೆ ನಿಮ್ಮ ವೈವಾಹಿಕ ಜೀವನನೇ ಬಹಳ ಅಲ್ವಾ ನಿಮಗೆ ಕಂಫರ್ಟೇಬಲ್ ಮನೆ ಚೇಂಜ್ ಮಾಡಬೇಕು ಎಷ್ಟು ಕಷ್ಟ ಕೊಡ್ತಾನೆ ಗೊತ್ತಾ ಒಂದು ಮನೆ ಚೇಂಜ್ ಮಾಡಲಿಕ್ಕೆ ಆಗುತ್ತಾ ನೋಡಿ ನಿಮಗೆ ಎಷ್ಟು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ ಎಷ್ಟು ತೊಂದರೆ ಕೊಡ್ತಾನದ ಚೇಂಜ್ ಮಾಡಲಿಕ್ಕೆ ಬಿಡಲ್ಲ ಅಂತ ಪರಿಸ್ಥಿತಿ ನೀವು ಒಂದು ಒಳ್ಳೆ ಮನೆ ಕಟ್ಟಿ ನೋಡಿ ಅಲ್ಲಿ ಕೂಡ ಕಂಫರ್ಟನ್ನು ಕೊಡೋದಿಲ್ಲ ಆತ ಆಗ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ರೈಟ್ ತಾನೆ ಓಕೆನಾ ಇವರೆಲ್ಲ ಹೆಚ್ಚಾಗಿ ಏನು ಮಾಡ್ತಾರೆ ಗೊತ್ತಾ ದೇವಸ್ಥಾನಕ್ಕೆ ಹೋಗ್ತಾರೆ ಯಾರ ಬಳಿ ಕೂಡ ಸಮಸ್ಯೆನ ಹೇಳಿಕೊಳ್ಳಲ್ಲ ದೇವಸ್ಥಾನಕ್ಕೆ ಹೋಗ್ತಾರೆ ಅಲ್ಲಿ ಕೂತ್ಕೊಳ್ತಾರೆ ಅಳ್ತಾ ಇರ್ತಾರೆ ರೈಟ್ ತಾನೆ ನನಗೆ ಹೀಗಾಯಿತು 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 ಸೊ ಮತ್ತೆ ಈಗ ರೂಮಲ್ಲೆಲ್ಲ ಒರೆಸ್ಕೊಂಡು ಮತ್ತೆ ನೇರ ಬಂದಿರೋ ಸ್ವಲ್ಪ ಹಗುರ ಆಗುತ್ತೆ ಮನಸ್ಸು ಅಳೋದ್ರಿಂದ ಏನು ಬಂತು ಟೆಕ್ನಿಕನ್ನು ಫಾಲೋ ಮಾಡಿ ಪರಿಹಾರ ಮಾಡಿಕೊಳ್ಳಿ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿ ಆನಂತರ ಈ ಜನ್ಮದಲ್ಲಿ ಯಾರ್ದು ಮದುವೆ ಮಾಡಲಿಕ್ಕಂತೂ ಹೋಗಬೇಡಿ ಮದುವೆ ಮಾಡಿಸಲಿಕ್ಕೆ ಭಾಳ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಮದುವೆ ನೀವು ಯಾರಾದರೂ ಮದುವೆ ಮಾಡಿಸಿದರೆ ರೈಟ್ ತಾನೆ ಅದು ಆಗುವಂಥ ವಿಚಾರ ಅಲ್ಲ ಬಟ್ ಮದುವೆಗೆ ಹೆಲ್ಪ್ ಮಾಡ್ಬೋದು ಯಾರ್ದೋ ಮದುವೆ ಆಗ್ತಾ ಉಂಟು ಅವ್ರಿಗೆ ಹಣಕಾಸಿನ ಸಮಸ್ಯೆ ಇದೆ ಅವ್ರಿಗೆ ಇನ್ನಿತರ ಯಾವುದೇ ಸಮಸ್ಯೆ ಇದೆ ನಿಮ್ಮಿಂದ ಅವ್ರಿಗೆ ಹೆಲ್ಪ್ ಮಾಡಿ ಪಾಪದವ್ರಿಗೆ ಹೆಲ್ಪ್ ಮಾಡಿ ಅದು ಒಳ್ಳೆ ರಿಸಲ್ಟ್ ಕೊಡ್ತೇನೆ ಪರವಾಗಿಲ್ಲ ಮದುವೆ ಮಾಡಿಸೋದು ಬೇರೆ ಮದುವೆಗೆ ಹೆಲ್ಪ್ ಮಾಡೋದು ಬೇರೆ ಮದುವೆ ಮಾಡಿಸಿದರೆ ನಿಮ್ಮದು ಸ್ಪಾಯ್ಲ್ ಆಯ್ತು ಈಗ ಅವರ ಮದುವೆ ಜನ ಚೆನ್ನಾಗಿರ್ಬೋದು ನೀವು ಹೊರಟೋಗಿದ್ರಿ ಈಗ ಓಕೆನಾ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಓಕೆ ನೀವೇನು ಮಾಡಬೇಕು ಮದುವೆಗೆ ಸಂಬಂಧ ಅವ್ರಿಗೆ ಹೆಲ್ಪ್ ಮಾಡಿದಾಗ ವೃಶ್ಚಿಕ ಲಗ್ನದಲ್ಲಿ ಬಂದಂಥ ಆಬ್ಸ್ಟಕಲ್ ದೂರ ಆಗಲಿ ಸ್ಟಾರ್ಟ್ ಆಗುತ್ತೆ ಟ್ರೈ ಮಾಡಿ ನೋಡಿ ಅಂತ ತುಂಬ ಚೆನ್ನಾಗಿ ಅದು ವರ್ಕ್ ಅಂತೂ ಆಗಿ ಆಗುತ್ತೆ ಓಕೆ ಸೊ ಗೊತ್ತಾಯ್ತು ನಿಮಗೆ ಹಾಗಾದರೆ ಇನ್ನು ರಾಹು ಮಹಾರಾಜ ನಾಳೆ ಚೇಂಜ್ ಆಗ್ತಾನಪ್ಪ ಹಾಗಾದರೆ 12 ಲಗ್ನ ರಾಶಿಯವರಿಗೆ ರಾಹು ಮಹಾರಾಜ ಯಾವುದ್ಯಾವುದೆಲ್ಲ ರಿಸಲ್ಟನ್ನು ಕೊಡಬಲ್ಲ ಅದರ ಬಗ್ಗೆ ಖಂಡಿತ ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಸೊ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂತ ಹೇಳ್ತೇನೆ ಅದರ ಜೊತೆಗೆ ಆದಿತ್ಯ ಅವ್ರ ದಿವಸ ಮನೆಯಲ್ಲಿರ್ತೇನೆ ಜಾತಕವನ್ನು ತಂದು ತೋರಿಸ್ಬೋದು ನಿಮ್ಗೆ ಏನು ಡೀಟೇಲ್ ಬೇಕೋ ಅದನ್ನು ಕೊಡ್ತೇನೆ ನಾನು ಏನು ಪರಿಹಾರ ಬೇಕೋ ಅದನ್ನು ಕೊಡ್ತೀನಿ ನಾನು ತುಂಬ ಚೆನ್ನಾಗಿದೆ ಹಾಗಾಗಿ ನಿಮ್ಮ ದಶಾಭುಕ್ತಿ ಅಂತರ ಹೇಗೆ ಕೆಲಸ ಮಾಡುತ್ತೆ ಆನಂತರ ನಿಮ್ಮ ಏಜ್ ಸೀರೀಸ್ ಏನಪ್ಪ ಕೆಲಸ ಮಾಡುತ್ತೆ ಯಾವ ಸಮಯದಲ್ಲಿ ಏನು ಘಟನೆ ಘಟಿಸ್ಬೋದು ಅದರ ಬಗ್ಗೆ ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಪ್ಪ ಅದರ ಜೊತೆಗೆ ಸಮಯ ಮೀರ್ಕೊಂಡು ಏನು ಮಾಡೋಕ್ಕಾಗಲ್ಲ ಆರಾಧ್ಯ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರೇ ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜವರ್ಲ್ಡ್ 24/7 ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ.